ಪ್ರೀತಿಯ ಬಿಗ್ಜೆ ಟಿವಿ ವೀಕ್ಷಕರೇ, ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಮಾಧ್ಯಮ ಸೇವೆ ಈ ವಿಶೇಷವಾದ ಸಂಚಿಕೆಯಲ್ಲಿ ಸ್ವಾರ್ಥ ಮಾಧ್ಯಮ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ನಾವು ಹಂಚಿಕೊಳ್ತಾ ಇದ್ವಿ. ಆರಂಭದ ಭಾಗದಿಂದಲೂ ಹೇಗೆ ಮಾಧ್ಯಮ ಈಗ ಬಹಳ ಅದು ಪ್ರಮುಖ ಹಂತಕ್ಕೆ ಬಂದು ನಿಂತಿದೆ, ಸ್ವಾರ್ಥೆ ಹೇಗೆ ಆರಂಭವಾಗಿ ಈಗ ಮಾಧ್ಯಮ ಯುಗದಲ್ಲಿ ಮಾಧ್ಯಮದ ಮೂಲಕ ಸ್ವಾರ್ಥೆ ಪ್ರಬಲವಾಗಿ ಸಾರಲ್ಪಡ್ತಿದೆ, ಸಭೆ ಹಾಗೂ ದೇವಜನರು ಹೇಗೆ ಸ್ವಾರ್ಥ ಮಾಧ್ಯಮದೊಟ್ಟಿಗೆ ನಿಲ್ಲಬೇಕು, ಅನೇಕ ಅಂಶಗಳನ್ನು ನೀವು ಈ ಸಂಚಿಕೆಗಳಲ್ಲಿ ನೋಡ್ತಾ ಇದ್ದೀರಿ. ಈ ಸಂಚಿಕೆಗಳಿಂದ ಅನೇಕರು ಮಾಧ್ಯಮದೊಂದಿಗೆ ನಾವು ನಿಲ್ಲಬೇಕು, ಮಾಧ್ಯಮದ ಸೇವೆಯ ಅವಶ್ಯಕತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಿ. ಕಳೆದ ಸಂಚಿಕೆಗಳಲ್ಲಿ ನಾವು ಸಭೆ ಹಾಗೂ ಸ್ವಾರ್ಥ ಮಾಧ್ಯಮ ಇವೆರಡುಗಳ ನಡುವಿರುವ ಸಂಬಂಧ, ಸಭೆಯ ಬಹಳ ದೊಡ್ಡ ಜವಾಬ್ದಾರಿಯಾದಂಥ ಸ್ವಾರ್ಥೆಯನ್ನು ಅದರ ಭಾರವನ್ನು ಈಗ ಸ್ವಾರ್ಥ ಮಾಧ್ಯಮ ಹೊತ್ತುಕೊಂಡು ಸಭೆಯ ದರ್ಶನ ಈಡೇರಿಸುವುದಕ್ಕೆ ಸಹಕಾರಿ ಆಗ್ತಿದೆ ಎಂಬುದನ್ನು ನಾವು ನಿರೂಪಿಸ್ತಾ ಬಂದ್ವಿ. ಇಂದು ಸಭೆ ಸ್ವಾರ್ಥ ಮಾಧ್ಯಮಕ್ಕೆ ಹೇಗೆ ಸಹಕಾರಿ ಆಗ್ಬೋದು ಎಂಬುದನ್ನು ನಾವು ಕಲಿತುಕೊಳ್ಳೋಣ. ಈ ಅಂಶಗಳನ್ನು ತಿಳಿದುಕೊಂಡ್ರೆ ಅನೇಕರು ನೀವು ಸಹ ನಿಮ್ಮ ಒಂದು ಕಾರ್ಯಗಳಲ್ಲಿ ನಿಮಗೆ ಸಂತೃಪ್ತಿ ಸಿಗ್ತದೆ. ಈ ದಿವಸ ಸಭೆ ಮಾಡಬೇಕಾದಂಥ ಜವಾಬ್ದಾರಿ, ಸ್ವಾರ್ಥ ಮಾಧ್ಯಮದ ಪರವಾಗಿ ಸಭೆ ಏನೆಲ್ಲ ಮಾಡಬಹುದು ಎಂಬುದನ್ನು ಹಂಚಿಕೊಳ್ಳೋದಕ್ಕಾಗಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಬಿಗ್ಜೆ ಟಿವಿಯ ನಿರ್ದೇಶಕರು, ದೇವರ ಸೇವಕರಾದಂಥ ಪ್ರಶಾಂತ್ ಜತನ್ರವರು. ಅವ್ರನ್ನ ಇನ್ನೊಮ್ಮೆ ನಮ್ಮ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವರ್ಡ್ ಆಫ್ ವಿಕ್ಟ್ರಿಯ ಹಿರಿಯ ಸಭಾಪಾಲಕರು ಪಾಸ್ಟರ್ ರೋಷನ್ ಲೋಬರ್ ಅವರು ಸಹ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಈ ಸಂಚಿಕೆಯಲ್ಲಿ ನಿರಂತರವಾಗಿ ನಮ್ಮೊಂದಿಗಿದ್ದಾರೆ. ಇಂದು ಸಹ ನಮ್ಮೊಂದಿಗೆ ಈ ಸಂಚಿಕೆಯಲ್ಲಿರುವ ಪಾಸ್ಟರ್ ರೋಷನ್ ಲೋಬರ್ ಅವ್ರನ್ನ ನಾನು ಬಿಗ್ಜೆ ಟಿವಿ ಪರವಾಗಿ ಸ್ವಾಗತಿಸ್ತೇನೆ. ಎಸ್ ಪಾಸ್ಟರ್ ರೋಷನ್ ಲೋಬರ್ ಅವರೇ, ಈಗಾಗಲೇ ಈ ಸಂಚಿಕೆಗಳಲ್ಲಿ ನಿರಂತರವಾಗಿ ನಮ್ಮೊಂದಿಗೆ ನೀವಿದ್ದೀರಿ. ಕಳೆದ ಸಂಚಿಕೆಗಳಲ್ಲಿ ನಾವು ಸ್ಪಷ್ಟವಾಗಿ ಸಭೆ ಹಾಗೂ ಸ್ವಾರ್ಥ ಮಾಧ್ಯಮದ ಸಂಬಂಧಗಳು, ಸಭೆಗೆ ಸ್ವಾರ್ಥ ಮಾಧ್ಯಮ ಹೇಗೆ ಸಹಕಾರಿಯಾಗ್ತಿದೆ, ಸಭೆಯ ಜವಾಬ್ದಾರಿಯನ್ನು ಸ್ವಾರ್ಥ ಮಾಧ್ಯಮ ಹೇಗೆ ಹೊತ್ತುಕೊಂಡಿದೆ ಎಂಬುದನ್ನು ತೋರಿಸ್ತಿದ್ವಿ. ಸಭೆ ಸ್ವಾರ್ಥ ಸಾರದಿದ್ದರೆ ಆ ಸಭೆಯಲ್ಲಿ ಜೀವವೇ ಇಲ್ಲ ಎಂಬುದಾಗಿ. ಈ ದಿವಸ ಸಭೆ ಮಾಡಬೇಕಾದ ಕಾರ್ಯವನ್ನು ಸ್ವಾರ್ಥ ಮಾಧ್ಯಮ ಹೊತ್ತುಕೊಂಡು ಸಭೆಯ ದರ್ಶನವನ್ನು ಈಡೇರಿಸೋದಕ್ಕೆ ಸಹಕಾರಿಯಾಗ್ತಿದೆ. ಈಗ ಸಭೆ ಯಾವೆಲ್ಲ ರೀತಿಯಲ್ಲಿ ಸ್ವಾರ್ಥ ಮಾಧ್ಯಮಕ್ಕೆ ಸಹಕರಿಸಬಹುದು? ಮೊದಲನೇದಾಗಿ ಸಭೆಯಿಂದ ಸ್ವಾರ್ಥ ಮಾಧ್ಯಮಕ್ಕೆ ಮೊದಲು ಯಾವ ರೀತಿ ಸಹಕಾರವನ್ನು ನಾವು ಎದುರು ನೋಡ್ಬೋದು? ಸೇವಕರೇ, ನೋಡಿ, ಒಂದು ಸಭೆಯಲ್ಲಿ ಎಲ್ಲ ರೀತಿಯ ಕರೆಗಳಿವೆ. ನಂಬರ್ 1, ಎಲ್ಲ ಕರೆಗಳನ್ನು ಪ್ರೋತ್ಸಾಹಪಡಿಸುವಂಥದ್ದು ಒಂದು ಸಭೆಯ ರೆಸ್ಪಾನ್ಸಿಬಿಲಿಟಿ. ಕ್ರಿಸ್ತನ ದೇಹ ಅಂತ ಹೇಳ್ತಿರುವಾಗ ಅದು ಅನೇಕ ಅದಕ್ಕೆ ಅಂಗಗಳಿವೆ. ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹದ ಅಂಗವಾಗಿದ್ದಾನೆ, ಮತ್ತು ದೇವರು ತನಗೆ ಸರಿಯಾಗಿ ತೋಚಿದ ಪ್ರಕಾರ ಆ ಸಭೆಯಲ್ಲಿ ಇಟ್ಟಿದ್ದಾನೆ. ಈ ಮೀಡಿ ಎಂಬುವಂಥದ್ದು ಕೂಡ ಈಗ ಒಂದು ಸಭೆಯ ಅಂಗವಾಗಿದೆ, ಸಾರ್ವತ್ರಿಕ ಸಭೆಯ ಒಂದು ಅಂಗವಾಗಿದೆ. ಮೀಡಿಯಾ ಸುವಾರ್ತೆ ಸಾರಲಿಕ್ಕೆ ದೇವರು ಈಸಿಯಾಗಿ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ. ಸಿ, ಯಾವುದನ್ನು ನಾವು ಬೇಡ ಬೇಡ ಅಂತ ಹೇಳಿದಾಗ ಅದೇ ನಮಗೆ ಬೇಕಾಗ್ತದೆ. ಫಸ್ಟ್ ಬಿಗ್ಜೆ ಸ್ಟಾರ್ಟ್ ಆಗುವಾಗ ಅನೇಕರು ಹೇಳ್ತಾ ಇದ್ದರು, ಎಂತ ಅದು, ನಾವು ಹೋಗಿ ಪಾಪ, ಕೆಲವರಿಗೆ ಅರ್ಥ ಆಗಲಿಲ್ಲ, ಆ ಆಪರ್ಚುನಿಟಿಯನ್ನು ಯೂಸ್ ಮಾಡಲಿಲ್ಲ. ಅವ್ರು ಹೇಳಿದರು, ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದ. ಓಕೆ, ನಾವು ಹೋಗಿ ನಡೆದುಕೊಂಡು ಹೋಗಿ ಸುವಾರ್ತೆ ಸಾರಬೇಕು, ಈಗ ಕುರ್ಚಿಯಲ್ಲಿ ಕೂತ್ಕೊಂಡು ಸಾರುವುದಲ್ಲ ನಾವು ಅಂತ ಹೇಳಿದರು. ಟಿವಿಯೇ ನೋಡುವುದಿಲ್ಲ ನಾವು, ಜೀವಮಾನ ಟಿವಿಯೇ ನೋಡುವುದಿಲ್ಲ ಅಂತ ಕಮಿಟ್ಮೆಂಟ್ ಮಾಡಿದ್ದೇವೆ. ಸಿ, ದೇವರು ಎಲ್ಲವೂ ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯದನ್ನು ಕೊಟ್ಟಿದ್ದಾನೆ, ಅದನ್ನು ಹೇಗೆ ಯೂಸ್ ಮಾಡ್ತೇವೆ ಅದು ವೆರಿ ಇಂಪಾರ್ಟೆಂಟ್. ಅದನ್ನು ಮಿಸ್ಯೂಸ್ ಮಾಡ್ಬೋದು, ರೈಟ್ ಯೂಸ್ ಮಾಡ್ಬೋದು. ಏನೆಲ್ಲ ಬೇಡ ಅಂತ ಹೇಳಿದರು. ಒಂದು ದಿನ ಬಂತು, ಲಾಕ್ಡೌನ್ ಆಯಿತು, ಎಲ್ಲ ಸಭೆಗಳು ಮುಚ್ಚಲ್ಪಟ್ಟವು. ಇಂಥ ಸ್ಥಿತಿ ಬಂತು ಅಂತ ಹೇಳಿದರೆ ಮನೆಯಲ್ಲಿದ್ದವರು ಹೊರಗೆ ಹೋಗಲಿಕ್ಕೆ ಆಗುದಿಲ್ಲ, ಹೊರಗಿದ್ದವರು ಮನೆಗೆ ಬರಲಿಕ್ಕೆ ಆಗಲಿಲ್ಲ. ಫಸ್ಟ್ ಸಂಡೇ ನಾವು ಲೈಫಲ್ಲಿ ಕೇಳಲಿಲ್ಲ, ಇದನ್ನು ನೋಡಲಿಲ್ಲ. ಜನರಿಗೆ ಏನೋ ಒಂದು ಕಳ್ಕೊಂಡ ಅನುಭವ ಆಯಿತು. ಕೆಲವರು ಭಯಪಟ್ಟರು, ಕೆಲವರು ಇಷ್ಟು ಭಯಪಟ್ಟರು ಅಂತ ಹೇಳಿದ್ರೆ ಎಲ್ಲವೂ ನಮ್ಮದು ಮುಗಿಯಿತು. ಯಾಕಂತೇಳಿದ್ರೆ ಕೆಲವರು ಕಮಿಟ್ ಮಾಡಿದ್ರು, ಒಂದು ದಿನ ಕೂಡ ನಾನು ಸಂಡೇ ಆರಾಧನೆಗೆ ತಪ್ಪಿಸ್ತಿಲ್ಲ ಅಂತ. ಅವ್ರಿಗೇನೋ ಫಸ್ಟ್ ಲೈಫ್
ಕೆಲವರು 40 ವರ್ಷ, ಕೆಲವರು 50 ವರ್ಷದವರು, 60 ವರ್ಷದವರು, ಫಸ್ಟ್ ಟೈಮ್ ಒಂದಿನ ಸಂಡೇ ಸಭೆಗೆ ಹೋಗದ ಒಂದು ಅನುಭವ. ಆ ಸಂದರ್ಭದಲ್ಲಿ ನಿಂತದ್ದು ಈ ಮೀಡಿಯಾ, ಬಿಗ್ ಜೆ ಟಿವಿ ಮೀಡಿಯಾ. ಆ ಸಂದರ್ಭದಲ್ಲಿ ಇಲ್ಲಿ ಸ್ಟುಡಿಯೋದಲ್ಲಿ ಕುಟುಂಬ ಸೇವಕರು ಆರಾಧನೆ ಮಾಡಿ ಇದನ್ನು ಟೆಲಿಕಾಸ್ಟ್ ಮಾಡಿದರು. ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡಿದರು. ಸಿ, ಒಂದು ಕೆಲವು ವಾರ ಈ ಮೀಡಿಯಾದ ಮೂಲಕ ಸಭೆ ನಡೆಯಿತು. ಮೀಡಿಯಾದ ಮೂಲಕ ಆರಾಧನೆ ಮಾಡಿದರು, ಮೀಡಿಯಾದ ಮೂಲಕ ಆತ್ಮಿಕ ಉತ್ತೇಜನ ಹೊಂದಿದರು, ಈ ಮಾಧ್ಯಮದ ಮೂಲಕ ಅನೇಕರು ಆಧರಣೆ ಹೊಂದಿದರು, ಆರಾಧನೆ ಮಾಡಿದರು. ಯಾರಿಗೂ ಒಂದು ಈ ಒಂದು ಏನು ಸಭೆ ಇಲ್ಲ, ಆರಾಧನೆ ಇಲ್ಲ ಎಂಬ ಒಂದು ಭಾವನೆ ಹೋಗಿಬಿಟ್ಟಿತ್ತು. ಎಲ್ಲರೂ ಉತ್ತೇಜನ ಹೊಂದಿದರು. ಅದಕ್ಕೋಸ್ಕರ ಈ ಮಾಧ್ಯಮ ಎಂಬುವಂಥದ್ದು ಈ ಕಡೆಯ ಕಾಲದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸಭೆ ಇದರ ಮೂಲಕವೇ ಈಗ ರೀಚ್ ಆಗ್ತಾ ಇದೆ. ಸಭೆಗೆ ದುರ್ಬೋಧನೆಗಳು ಕೂಡ ಬರ್ತಾ ಇವೆ. ಮೀಡಿಯಾದ ಮೂಲಕ ಎಲ್ಲರೂ ಪ್ರೀಚ್ ಮಾಡ್ತಾರೆ, ದುರ್ಬೋಧನೆಗಳು ಬರ್ತಾ ಇದೆ, ಅದರ ರೈಟ್ ಬೋಧನೆಗಳು ಕೂಡ ಹೋಗ್ತಾ ಇವೆ. ಅದರಿಂದ ನಾನು ಎನ್ಕರೇಜ್ ಮಾಡ್ತೇನೆ ಎಲ್ಲ ಸಭಾಪಾಲಕರಿಗೆ ಮತ್ತು ವಿಶ್ವಾಸಿಗಳಿಗೆ, ಎಲ್ಲಿ ಒಂದು ರೈಟ್ ಮೀಡಿಯಾ ಇದೆ, ಎಲ್ಲಿ ಸುವಾರ್ತೆ ಸಾರಲ್ಪಡ್ತದೆ, ಆ ಸೇವೆಗೆ ಪ್ರೋತ್ಸಾಹಪಡಿಸಬೇಕು ಮತ್ತು ಸಭೆ ಉತ್ತೇಜನಗೊಳ್ಳಬೇಕು ಅಂತ ನಾನು ಪ್ರೋತ್ಸಾಹಪಡಿಸ್ತೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡುವಂಥದ್ದು. ಈ ಪ್ರಾರ್ಥನೆ ಮಾಡ್ಬೋದು ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ಬೋದು. ಸಿ, ಫೈನಾನ್ಷಿಯಲ್ ಸಪೋರ್ಟ್ ಮಾಡುವುದು ಅದು ಕೆಲವರಿಗೆ ಫೈನಾನ್ಸ್ ಬಗ್ಗೆ ಮಾತಾಡಿದರೆ ಸಿಟ್ಟು ಬರ್ತದೆ. ಅವರೆನ್ನಿಸ್ತಾರೆ ಏನೋ ಇವರು ನಮ್ಮಿಂದ ಕಸಕೊಳ್ತಾರೆ, ಏನು ಎಳೀಲಿಕ್ಕೆ ನೋಡ್ತಾ ಇದ್ದಾರೆ, ಹಣ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನೋ ನೋ, ದೇವರು ಮೋಶೆಗೊಂದು ದರ್ಶನ ಕೊಟ್ಟ, ದೇವದರ್ಶನ ಗುಡಾರವನ್ನು ಕಟ್ಟಬೇಕು. ದೇವರಿಗೆ ಡೈರೆಕ್ಟಾಗಿ ಪರಲೋಕದಿಂದ ಗೋಲ್ಡನ್ನು ಹಾಕ್ಬೋದಿತ್ತು. ದೇವರೊಂದು ಮಾತು ಹೇಳಿದ ಮೋಶೆಗೆ. ಉಸ್ಕರ ವಿಮೋಚನ ಕಾಂಡ 25:1, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವುದರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವುದೆಂದರೆ ಚಿನ್ನ ಬೆಳ್ಳಿ ಎಲ್ಲ ದೇವರು ಹೇಳಿದ. ಯಾವುದಕ್ಕೆ? ದೇವದರ್ಶನ ಗುಡಾರವನ್ನು ಕಟ್ಟಲಿಕ್ಕೆ ದೇವರೇ ಮೋಶೆಗೆ ಹೇಳಿದ. ನೀನು ಜನರಿಗೆ ನಿನ್ನ ದರ್ಶನವನ್ನು ಹೇಳು. ಓಕೆ, ಈಗ ಜನರಿಗೆ ಇದರ ಬಗ್ಗೆ ಮಾತಾಡದಿದ್ದರೆ ಗೊತ್ತಾಗುವುದು ಹೇಗೆ? ಅವನು ಅನಿಸ್ತಾರೆ ವಾಕ್ಯ ಬರ್ತದೆ, ನಾವು ಕೇಳ್ತಾ ಇದ್ದೇವೆ ಅಂತ. ಇಲ್ಲಿ ದೇವಸೇವಕರು ಏನು ಖರ್ಚು ಮಾಡ್ತಾ ಇದ್ದಾರೆ, ಏನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಹೇಗೆ ಹಣ ಬರ್ತದೆ, ಓಕೆ, ಎಲ್ಲೆಲ್ಲ ಕೊಡಲಿಕ್ಕಿದೆ, ಏನೆಲ್ಲ ಖರ್ಚಿದೆ, ಆ್ಯಕ್ಚುಲಿ ಜನರಿಗೆ ದರ್ಶನವನ್ನು ಹೇಳಬೇಕು. ಇಲ್ಲಿ ದೇವರು ಮೋಶೆಗೆ ಹೇಳಿದ, ನೀನು ಜನರಿಗೆ ಹೇಳು. ಅಸು ಹೇಗೆ ಕೊಡಬೇಕಂತೆ? ಅವರು ಮನಪೂರ್ವಕವಾಗಿ ಕೊಡುವುದರಿಂದ ಮಾತ್ರ ತೆಗೆದುಕೊ. ಎಸ್, ಸಣ್ಣದಾಗಿ ನಿಮ್ಗೆ ಇಂಟ್ರಪ್ಟ್ ಮಾಡ್ತೇನೆ. ಈಗಾಗಲೇ ನೀವು ಹೇಳಿದ ವಾಕ್ಯದ ಪ್ರಕಾರ ಅಂದು ದೇವರು ಮೋಶೆಗೆ ಹೇಳಿದ ಏನೆಲ್ಲ ಅಗತ್ಯತೆ ಇದೆ. ಈಗ ನಮ್ಮೊಂದಿಗೆ ಸೇವಕರಾದ ಪ್ರಶಾಂತ್ ಜತನ್ರವರು ಇದ್ದಾರೆ. ಈಗ ಈ ಮಾಧ್ಯಮಕ್ಕೂ ಅನೇಕ ಖರ್ಚುಗಳಿದೆ. ನಂತರದಲ್ಲಿ ನಾವು ಇನ್ನೂ ಆ ಆಲೋಚನೆಗಳು ಹಂಚಿಕೊಳ್ಳೋಣ. ಈ ವೇಳೆಯಲ್ಲಿ ಸೇವಕರೇ, ನೀವು ಈಗಾಗಲೇ ದೇವರೇ ಅಂದು ಮೋಶೆಗೆ ಹೇಳಿದ್ದ ಆಲಯವನ್ನು ಕಟ್ಟೋದಕ್ಕೆ ಏನೆಲ್ಲ ಬೇಕು ಜನರ ಬಳಿ ಕೇಳು ಎಂಬುದಾಗಿ, ಇದು ಸಹ ನಮ್ಮ ಜನರಿಗೆ ಅನೇಕ ವಿಚಾರಗಳು ಗೊತ್ತಿರುವುದಿಲ್ಲ. ಈಗ ಈ ಸ್ವಾರ್ಥ ಮಾಧ್ಯಮದಲ್ಲಿ ಏನೆಲ್ಲ ಖರ್ಚಿದೆ? ಒಂದು ತಿಂಗಳು ಈ ಸ್ವಾರ್ಥ ಮಾಧ್ಯಮ ಈಗ ನಡೆಯುತ್ತಿರುವ ಈ ದಿನಮಾನಗಳಲ್ಲಿ ನಿಮಗೆ ಎಷ್ಟು ಖರ್ಚು ವೆಚ್ಚಗಳು ಬರ್ತಿದೆ? ಏನೆಲ್ಲ ಕಾರ್ಯಗಳಲ್ಲಿ ನಡೆಯುತ್ತಿದೆ? ಯಾಕಂದರೆ ಅನೇಕರಿಗೆ ಗೊತ್ತಿಲ್ಲ, ಬಿಗ್ ಜೆ ಟಿವಿಯಲ್ಲಿ ಬರುವ ಕಾರ್ಯಕ್ರಮ ಬಿಟ್ಟು ಇಲ್ಲಿ ನಿಮ್ಮೊಟ್ಟಿಗೆ ಎಷ್ಟು ಸಹೋದ್ಯೋಗಿಗಳಿದ್ದಾರೆ, ತಿಂಗಳಿಗೆ ನೀವು ಅವ್ರಿಗೆ ಎಷ್ಟು ಸಂಬಳ ಕೊಡಬೇಕು, ಕೇಬಲ್ ನೆಟ್ವರ್ಕ್ ಆಪ್ರೇಟರ್ಸ್ಗಳಿಗೆ ನೀವು ದುಡ್ಡು ಕಟ್ಟಬೇಕು, ಇಂಟರ್ನೆಟ್ ಇದೆ, ಸಾಕಷ್ಟು ವಿಚಾರ ಇದೆ, ಇದ್ಯಾವುದು ಗೊತ್ತಿರೋದಿಲ್ಲ. ನಾವು ನೇರವಾಗಿ ಕಾಣಿಕೆನ ಕೊಡ್ರಿ ಅಂದಾಗ ಅನೇಕರು ಈ ಹಣ ಅಂತ ಕೇಳುವಾಗ ತಪ್ಪರ್ಥ ಮಾಡ್ಕೊಳ್ತಾರೆ ಪಾಸ್ಟ್ ಹೇಳಿದ್ರೆ. ಹಾಗಿರೋದ್ರೆ ನೀವು ಸ್ಪಷ್ಟವಾಗಿ ನಾವು ತಿಂಗಳಿಗೆ ಏನೆಲ್ಲ ಮಾಡ್ತಿದ್ದೇವೆ, ಇಷ್ಟು ನಮಗೆ ಅಗತ್ಯತೆ, ಈ ಒಂದು ಚಿತ್ರಣವನ್ನು ಇಟ್ಟರೆ ಮುಂದಿನ ಸಮಯದಲ್ಲಿ ನಾವು ಹೇಗೆ ಅವ್ರ ಸಹಕಾರ ಮಾಡ್ಬೋದು ಎಂಬುದನ್ನು ಹೇಳ್ಬೋದು. ಮೊದಲು ಸೇವಕರಿಗೆ ಎಷ್ಟು ಖರ್ಚು ನಿಮಗೆ ತಿಂಗಳಿಗೆ ಬರ್ತಾ ಇದೆ, ಏನೆಲ್ಲ ಕಾರ್ಯಗಳು ನಡೀತಾ ಇದೆ ಅದನ್ನು ಹಂತ ಹಂತವಾಗಿ, ಎಂಪ್ಲಾಯೀಸ್ಗಳಿಗೆ ಎಷ್ಟು ಬೇಕು, ತಾಂತ್ರಿಕ ಭಾಗವಿದೆ ನಿಮಗೆ, ಸಾಕಷ್ಟು ಟೆಕ್ನಿಕಲ್ ವಸ್ತುಗಳು ಬೇಕು, ಈ ವಿಚಾರವನ್ನು ನಮ್ಮ ಪ್ರಿಯರು ಹೇಳಿದರೆ ಅವರಿಗೆ ಸುಲಭವಾಗಿ ಅರ್ಥವಾಗ್ತದೆ. ಈಗ ಮೊದಲನೇದಾಗಿ ನಾವು ಒಂದು ಇಲ್ಲಿಂದಲೇ ಪ್ರಾರಂಭ ಮಾಡೋದಾದರೆ,
ಪ್ರೊಡಕ್ಷನ್ ಮತ್ತು ನಮ್ಮ ಆಫೀಸ್ ಎಲ್ಲ ಇದು ಮಾಡುವಾಗ ಮತ್ತು ಟೆಕ್ನಿಕಲ್ ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ, ಸುಮಾರು 10-15 ಜನಕ್ಕಿಂತ ಮೇಲ್ಪಟ್ಟು ಜನ ಇದ್ದಾರೆ. ಅವರಿಗೆ ಈಗಿನ ಸ್ಯಾಲ್ರಿ ಎಲ್ಲ ಗೊತ್ತಿದೆ, ಯಾಕಂದರೆ ಕೆಲವರು ಹೇಳೋದುಂಟು ನಾವು ಸೇವೆ ಮಾಡುವಂಥದ್ದು ಸ್ಯಾಲ್ರಿ ಕಡಿಮೆ ಕೊಡಬೇಕು ಎನ್ನುವಂಥದ್ದು. ಬಟ್ ಅವರು ಕೂಡ ಕುಟುಂಬ ಇರುವವರು, ಸೊ ನಾವು ಅವರಿಗೆ ದೇವ ಸೇವೆ ಮಾಡುವವರಿಗೆ ಜಾಸ್ತಿ ಕೊಡಬೇಕು ಲೆಕ್ಕ ಪ್ರಕಾರ. ಬಟ್ ಆದಷ್ಟು ನಾವು ಅದನ್ನು ಮಾಡ್ತಿದ್ದೇವೆ ದೇವರ ದಯದಲ್ಲಿ. ಸುಮಾರು 10-15 ಜನ ಇಲ್ಲಿ ಇದ್ದಾರೆ ಮತ್ತು ಹೊರಗೇನೂ ಇದ್ದಾರೆ. ಹೊರಗೆ ಹೇಗೆ ಅಂದರೆ ಬೇರೆ ಬೇರೆ ಟೆಕ್ನಿಕಲ್ನವರು ಒಂದೊಂದು ಚಾನಲ್ನಲ್ಲಿರ್ತಾರೆ, ಅವರಿಗೆ ಕೂಡ ನಾವು ಇಲ್ಲಿಂದ ಅದಕ್ಕೆ ಸಂಬಂಧಪಟ್ಟ ಜನರಿಗೆಲ್ಲ ಕೊಡ್ತೇವೆ. ಒಂದು ಅದಾದರೆ ಎರಡನೇದು ಮುಖ್ಯವಾದ ನಮಗೆ ಖರ್ಚು ಬರುವಂಥದ್ದು ಇದಕ್ಕಿಂತ ಹೆಚ್ಚಾಗಿ ಟ್ರಾನ್ಸ್ಮಿಷನ್ ಮಾಡುವಂಥದ್ದು, MSO ಕೊಡುವಂಥದ್ದು. ಸುಮಾರು ಮುಂಬೈಯಲ್ಲಿ ನೀವು ಒಂದು ವೇಳೆ ಯಾರಾದರೂ ಒಂದು ಚಾನಲ್ಗೆ ಒಂದು ನಿಮ್ಮ ಒಂದು ಚಾನಲ್ ಹಾಕಲಿಕ್ಕಿದೆ ಎಂತ ಇನ್ಫ್ಲುಯೆನ್ಸ್ ಮಾಡಿದರೂ ಕೂಡ ಒಂದು ನೆಟ್ವರ್ಕ್ ಇದೆ, ಆ ಒಂದು ನೆಟ್ವರ್ಕಿಗೆ 10 ಲಕ್ಷ ರೂಪಾಯಿ ಕೇಳ್ತಾರೆ ತಿಂಗಳಿಗೆ ಒಂದು ನೆಟ್ವರ್ಕಿಗೆ. ಅಂಥ ದೊಡ್ಡ ದೊಡ್ಡ ನೆಟ್ವರ್ಕು 4-5 ಇದೆ ನಮ್ಮ ಹತ್ರ, ಅಂಥ 4-5 ನೆಟ್ವರ್ಕ್ ಕೊಡ್ತೇವೆ. ಯಾಕೆ ಇಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಬೇರೆ ಮಾಧ್ಯಮ ಬರುವುದಿಲ್ಲ ಅಂತ ಹೇಳಿದರೆ ಅವರಿಗೆ ಫೈನಾನ್ಸ್ ಕೊರತೆಯಿಂದಾಗಿ ಬರ್ತಾ ಇದೆ. ಸೊ ದೇವರ ಕೃಪೆಯಲ್ಲಿ ಇಷ್ಟು ನಾವು ರೀಚ್ ಆಗ್ತಿದ್ದೇವೆ. ಸೊ ಹತ್ರ ನಮ್ಮ ಬೇರೆ ಬೇರೆ ದೇವರ ಕೃಪೆಯಲ್ಲಿ ನನಗೆ ಸ್ವಲ್ಪ ಅಲ್ಲಿ ದೇವರು ನನಗೆ ಪರಿಚಯವನ್ನು ಒದಗಿಸಿಕೊಟ್ಟದ್ರಿಂದ ಏನಿಲ್ಲದರೂ ಕೂಡ ಒಂದು 25 ಲಕ್ಷ ರೂಪಾಯಿ ನಮಗೆ ಎವ್ರಿ ಮಂತ್ ಬೇಕಾಗ್ತದೆ. 1 ಲಕ್ಷ ರೂಪಾಯಿ ನಮಗೆ ಬೇಕಾಗ್ತದೆ. ಈ 25 ಲಕ್ಷ ಎಲ್ಲಿಂದ ಬರ್ತದೆ ಹಾಗಾದರೆ ಎನ್ನುವಂಥ ಪ್ರಶ್ನೆ ಇರ್ಬೋದು. ಈ 25 ಲಕ್ಷ ಕೊಡುವಂಥದ್ದು ಅನೇಕ ಜನರು, ಸಭೆಯ ಜನರೇ ಕೊಡುವಂಥದ್ದು, ಹೊರಗಿನವರಲ್ಲ. ಅದರಲ್ಲಿ ಈ ಸಭೆ ಆ ಸಭೆ ಅಂತಿರಲಿಲ್ಲ, ಎಲ್ಲ ಸಭೆ ಜನರು ಕೊಡ್ತಾರೆ. ಕೆಲವರು ಪಾಸ್ಟ್ರಿಗೆ ಗೊತ್ತಿದ್ದು ಕೊಡ್ತಾರೆ, ಕೆಲವರು ಪಾಸ್ಟ್ ಗೊತ್ತಿಲ್ಲದೆ ಕೊಡ್ತಾರೆ, ಕೆಲವರಿಗೆ ಮನೆಯವರಿಗೆ ಗೊತ್ತಿಲ್ಲದೆ ಕೊಡ್ತಾರೆ, ಕೆಲವರು ಮನೆ ಗೊತ್ತಿದ್ದ ಕೊಡ್ತಾರೆ, ಅಂತೂ ಎಲ್ಲರೂ ಕೊಡ್ತಾರೆ. ಇದರಲ್ಲಿ ನಾನು ನೋಡಿದ್ದೇನೆಂದರೆ ಹೆಚ್ಚಾಗಿ ಕರೆಕ್ಟಾಗಿ ಕೊಡುವಂಥದ್ದು ಹೆಚ್ಚಾಗಿ ಯಾರು ಅಂತ ಹೇಳಿದರೆ ತುಂಬ ಬಡವರು. ಇವರು ಬಹಳ ಒಂದು ವೇಳೆ ಅವರು 500 ರೂಪಾಯಿ ತಿಂಗಳಿಗೆ ಕೊಡೋದಾದರೆ ಅದು ಅಷ್ಟೂ ನಂಬಿಗಸ್ತ್ರಾಗಿ ಕೊಡ್ತಾರೆ. ಮೊನ್ನೆ ಇತ್ತೀಚೆಗೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್, ನಾನು ಅವ್ರದ್ದು ಕೃಪಣ್ಣ, ನಮ್ಮದು ಕೃಪಣ್ಣ ಇದ್ದಾರೆ, ಅದು ನೋಡ್ತಾ ಇದ್ದೆ. ಅವರು ಎವ್ರಿ ಮಂತ್ 1,000 ರೂಪಾಯಿ ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾ ಇದ್ದಾರೆ. ATMಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ, ಇಲ್ಲೇ ದೂರದವರಲ್ಲೂ ಮಣಿಪಾಲದಲ್ಲಿದ್ದಾರೆ. ಸೊ ಅವ್ರಿಗೆ ಸ್ಯಾಲ್ರಿ ಸಣ್ಣ ಅಮೌಂಟ್ ಅದೇ, ಅದರಲ್ಲಿ ತೆಗೆದು ಸುವಾರ್ತೆ. ಯಾಕೆ ನಾನು ನನ್ನ ಪಾಲಲ್ಲಿ ಇರಬೇಕು, ನಾನು ಇದರಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತೇಳಿ ಅವರು ಕೊಡ್ತಾರೆ. ಇದಕ್ಕೆ ಇನ್ನೊಂದು ದೊಡ್ಡ ಸಾಕ್ಷಿ ಏನಂದರೆ ಇವರೇ. ಫಸ್ಟ್ ರೋಷನ್ ಲೋಬ ಅವರು, ನಾನು ಏನು ಸರ್ ನೀವು ಪ್ರಾರಂಭ ಮಾಡಿದ 1,000ರಿಂದ 2,000ರಿಂದ ಅವರು ಅವಾಗ ಅವರು ಪಾಸ್ಟರ್ ಆಗಲಿಲ್ಲ ಅಂತಂದರೆ ಜಸ್ಟ್ ಸೇವೆ ಪ್ರಾರಂಭ ಸೇವೆ ಇತ್ತು, ಸೇವೆಯ ಭಾರ ಇತ್ತು ಅವ್ರ ಹತ್ರ. ಅವರು ಕೂಡ ಬೇರೆ ಬೇರೆ ಸಿಂಗಾಪುರದಲ್ಲಿದ್ದರು, ತದನಂತರ ಇಲ್ಲಿ ಬಂದು ಅವರು ಸೇವೆ ಸ್ಟಾರ್ಟ್ ಮಾಡಿದರು. ಆಗ ಸೇವೆ ಭಾರ ಇರುವಾಗಲೇ ಅವರು 2,000 ರೂಪಾಯಿ ಎವ್ರಿ ಮಂತ್ ಕಮಿಟ್ ಮಾಡಿದರು. ಆ 2,000 ಅವರು ಪ್ರತಿ ತಿಂಗಳು ಹೋದಾಗ ಕಡಿಮೆ ಮಾಡಲಿಲ್ಲ, ಪ್ರತಿ ತಿಂಗಳು ಅವರು ಅದು ಜಾಸ್ತಿ ಮಾಡ್ತಾ ಮಾಡ್ತಾ. ಮೊನ್ನೆ ನಾನು ನೋಡಿದೆ ಅವರು ಒಂದು ಇಷ್ಟು ಅಮೌಂಟ್ ಅಂತೇಳಿ ಫಿಕ್ಸ್ ಮಾಡಿದೆ, 7,500 ಆಗಿದೆ ನಿಮ್ಮದು, 7,500 ಆಗಿದೆ ತಿಂಗಳಿಗೆ ಕೊಡುವಂಥದ್ದು. ಅದರಲ್ಲಿ ಯಾವತ್ತೂ ಕೂಡ ಅವರು ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ ಅಂತಿಲ್ಲ, 1 ತಾರೀಕಿನ ಮುಂಚೆ ಆ ತಿಂಗಳದ್ದು ಆ ತಿಂಗಳಲ್ಲೇ ಕೊಡ್ತೇನೆ. ಅವರು ಅದು ಸಾಕ್ಷಿ ಕೂಡ ಹೇಳ್ತಾರೆ, ಕೆಲವು ಸಲ ಹೇಳಿದ್ದಾರೆ, ಅದನ್ನು ಕೇಳಿದ್ದೇನೆ. ಅಂದರೆ ಕಮಿಟ್ಮೆಂಟ್ ಯಾರೊಟ್ಟಿಗೆ? ಬ್ರದರ್ ಪ್ರಶಾಂತ್ ಜತ್ತನೊಟ್ಟಿಗಲ್ಲ, ಬಿಗ್ಜೆ ಟಿ ವಿ ಒಟ್ಟಿಗಲ್ಲ, ದೇವರೊಟ್ಟಿಗೆ. ದೇವರೇ, ನಾನು ನಿನ್ನ ಸುವಾರ್ತೆಯನ್ನು ಸಾರದಕ್ಕೋಸ್ಕರ ಈಗ ಕೊಡ್ತೇನೆ ಎಂಬುದಾಗಿ ಅವರು ಒಂದು ವೇಳೆ ಬಲವಾಗಿ ಕೊಡಿದರೆ ಅದಕ್ಕೆ ಆಶೀರ್ವಾದ 100% ಬರ್ತದೆ. ಹಾಗಾಗಿ ಇದು ಎಲ್ಲ ಈ 25 ಲಕ್ಷ ಕೂಡ ಬರುವಂಥದ್ದು ನಂಬಿಗಸ್ತರಾಗಿ ದೇವರಿಗೋಸ್ಕರ ನಾನು ಕೊಡ್ತೇನೆ ಎಂಬುದಾಗಿ ಹೇಳುವಂಥ ಜನರ ಆ ಒಂದು ಕಾಣಿಕೆಯಿಂದಾಗಿ ಇದು ಆಗ್ತದೆ. ಅನೇಕರು 1 ತಿಂಗಳು ಕೊಡ್ತಾರೆ, ಕೆಲವು ಸಹ ಕೊಡುವುದಿಲ್ಲ, ಅದು ಅವರ ವೈಯಕ್ತಿಕ ಕಾರಣಗಳಿರ್ಬೋದು, ಇದು ಗೊತ್ತಿಲ್ಲ. ಆದರೆ ಒಂದು ಹೇಳ್ತೇನೆ, ನೀವು ಒಂದು ವೇಳೆ ನಿಮ್ಮ ಕಾಣಿಕೆಯಿಂದಾಗಿ ಯಾರಿಗೋ ಒಂದು ಸುವಾರ್ತೆ ಹೋಗ್ತದೆ. ನೀವು ಒಂದು ಕೊಡೋದು ನಿಲ್ಲಿಸುವಾಗ ನಾನು ಹೇಳ್ತೇನೆ, ಆದರೆ ದೇವರಿಗೆ ಸಮಸ್ಯೆ ಇಲ್ಲದೆ, ಯಾಕಂದರೆ ಇದು ನನ್ನ ಸೇವೆ ಅಲ್ಲ, ದೇವರ ಸೇವೆ. ದೇವರು ಇನ್ನೊಬ್ಬರು ನಂಬಿಸ್ತಾನೆ, ಆದರೆ ನಮ್ಮ ಅಪರ್ಚುನಿಟಿ ಹೋಯಿತು. ನಾನು ಯಾವಾಗಲೂ ಹೇಳೋದು, ಅಪರ್ಚುನಿಟಿ ಅದು ನಮ್ಮ ಮುಂದೆ ಬಂದು ನಿಲ್ಲುವಾಗ ನಾವು ಅದನ್ನು ಬೇಡ ಅಂತೇಳಿ ಬಿಟ್ಟುಬಿಟ್ರೆ ಆ ಅಪರ್ಚುನಿಟಿ ಇನ್ನೊಬ್ಬರು ತಗೊಳ್ತಾರೆ, ಅವರು ನನ್ನದಂತೇಳಿ ಮಾಡ್ತಾರೆ. ಆಶೀರ್ವಾದ, ಆ ದಿನದ ಆಶೀರ್ವಾದ ನಮ್ಮದು ತಪ್ಪಿ ಹೋಯಿತು ಪ್ರಿಯರೇ. ಹಾಗಾಗಿ ಈ ಇದು ನಮ್ಮ ಇದು ಡೈಲಿ ಇದ್ರದ್ದು ಹೇಳ್ತಿದ್ದೇನೆ. 10 25 ಲಕ್ಷ ಅಂದರೆ 1 ಲಕ್ಷ ಆಯಿತು ಪರ್ ಡೇ 1 ಲಕ್ಷ 10 ಆಯಿತು ಒಂದು. ಅದೊಂದು ಕಡೆ ಆದರೆ ನಾವೀಗ ಮಾಡ್ತಿರುವಂಥ ಇನ್ನೊಂದೇನೋ ಸ್ಯಾಟಲೈಟ್,
ಸ್ಯಾಟಲೈಟಿಗೆ ಹೋಗುವಾಗ ನಮಗೆ ಈ ಅಮೌಂಟ್ ಕೊಡಲೇಬೇಕು. ಆದರೆ ಇಲ್ಲಿ ನಮಗೇನಂತ ಹೇಳಿದರೆ ಉಳಿದ ಯಾರು ನಮ್ಮ ಡಿಶ್ ಟಿ ವಿ ಇವರಿಗೆಲ್ಲ ಕೊಡಲಿಕ್ಕೆ ಸಾಧ್ಯ. ಇದಕ್ಕೆ ಯಾರು ನೋಡಿ ಎಷ್ಟು ಲಕ್ಷ ಜನ ನಾವಿಲ್ಲಿದ್ದೇವೆ, ಕ್ರೈಸ್ತರಂದರೆ ಎಷ್ಟು ಲಕ್ಷ ಜನ ಇದ್ದೇವೆ. ನಾನು ಇತ್ತೀಚೆಗೆ ನೋಡಿದ್ದೇನೆ ಕೇವಲ ಒಂದು 40-50 ಕುಟುಂಬ ಇದ್ದವರು ಸಭೆ ಸುಮಾರು 5-6 crore ಚರ್ಚ್ ಕಟ್ಟಿದ್ದಾರೆ. ತಪ್ಪಲ್ಲ, ಇದನ್ನು ಕೆಲವರು ಅದನ್ನು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದರೆ ಅವರು ಚರ್ಚ್ ಕಟ್ಟೋದಕ್ಕೆ ಇಲ್ಲ, ಸಭೆ ಬೇಕು, ದೇವರಾಲಯ ಕಟ್ಟಲೇಬೇಕು. 6 crore ಇಲ್ಲ 10 crore ಖರ್ಚು ಮಾಡಿ ಕಟ್ಟಿ, ಅದಕ್ಕೆ ಏನು ತಪ್ಪಿಲ್ಲ. ಯಾವುದಕ್ಕೆ ಖರ್ಚು ಮಾಡ್ತಾರಂತೆ? ಅದಕ್ಕೋಸ್ಕರ ಆಲಯಕ್ಕೆ ಮನೆ ಕಟ್ಟುದಿಲ್ವಾ? ಒಂದೊಂದು ಮನೆ 4-5-10 crore ಮನೆ ಕಟ್ತಾರೆ. ಹಾಗಾದರೆ ದೇವರಿಗೋಸ್ಕರ, ದೇವರ ಕಾರ್ಯಕ್ಕೋಸ್ಕರ ಒಂದು 5-6 crore ನಾವು ಒಟ್ಟು ಮಾಡಿ ಇದನ್ನು ಮಾಡುವಂತಪ್ಪ. ಸೊ ನಾನು ನಾವುಗಳು ಏನು ಮಾಡಬೇಕಂದ್ರೆ ಇವತ್ತು ಈ ಎಲ್ಲವನ್ನು ಕೂಡ ನನ್ನ ಸೇವೆ, ನನಗೆ ದೇವರು ಕೊಟ್ಟಿದ್ದಾನೆ, ನಾನು ಮಾಡಬೇಕಂತೇಳಿ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ತೆಕ್ಕೊಂಡು ಇದಕ್ಕೆ ಮೋಶೆಗೆ ಯಾವ ರೀತಿ ಅವರು ಹೇಳಿದ್ದಾರೆ. ನಂತರದ ಭಾಗದಲ್ಲಿ ಪ್ರಾಕ್ಟಿಕಲ್ ಆಗಿ ಈಗಾಗಲೇ ನೀವು ತಿಂಗಳಿಗೆ 25 lakh ಖರ್ಚಿದ್ದೆ, ಸ್ಯಾಟಲೈಟ್ಗೆ 5-6 crore ಹಣ ಅವಶ್ಯಕತೆ ಇದೆ, ಅದನ್ನು ಹೇಗೆ ನಾವು ಕಾರ್ಯರೂಪಕ್ಕೆ ತರ್ಬೋದು ಎಂಬುದನ್ನು ಸಹ ನಾವು ನಮ್ಮ ಪ್ರಿಯರ ಮುಂದೆ ತೆರೆದಿಡೋಣ. ಅದಕ್ಕಿಂತ ಮೊದಲು ಈಗಾಗಲೇ ಫಸ್ಟ್ ರೋಷನ್ ಲೋಬ್ರವರೇ, ನೀವು ಆತ್ಮಿಕ ಸಲಹೆಗಳನ್ನು ಕೊಡ್ತಾ ಇದ್ರಿ, ಅದರಲ್ಲೂ ಈ ಬಿಗ್ಜೆ ಟಿ ವಿ ಯಾವ ರೀತಿಯಾಗಿ ಎಲ್ಲವೂ ಮುಚ್ಚಲ್ಪಟ್ಟಾಗ ಆತಂಕದ ಪರಿಸ್ಥಿತಿ, ಜನರು ಏನು ನಮ್ಮ ಪರಿಸ್ಥಿತಿ, ಯಾರು ಕನಸಲ್ಲೂ ಯೋಚಿಸ್ತಿರ್ಲಿಲ್ಲ ಸಭೆಗೆ ಬೀಗ ಹಾಕಬೇಕಾದ ಸ್ಥಿತಿ ಬರ್ತದೆ. ನೀವು ಹೇಳಿದಾಗೆ ಅನೇಕರಲ್ಲಿ ಹೇಗಿತ್ತು ಅಂದರೆ ಆರಾಧನೆಗೆ ಹೋಗಿಲ್ಲ ಅಂದರೆ ಮಹಾ ಅಪರಾಧ. ಅನೇಕ ವರ್ಷಗಳಿಂದ ಇಂಥ ಸ್ಥಿತಿಯಲ್ಲಿ ಆಧರಣೆಯಾಗಿದ್ದು ಮಾಧ್ಯಮ ಬಿಗ್ಜೆ ಟಿ ವಿ. ಈ ವಿಷಯಗಳನ್ನು ಹೇಳ್ತಾ ಅಂದು ದೇವದರ್ಶನ ಗುಡಾರವನ್ನು ಕಟ್ಟುವುದಕ್ಕಾಗಿ ದೇವರೇ ಮೋಶೆಗೆ ಹೇಳಿದ್ದ ಎಂಬುದನ್ನು ಈ ಸಹಾಯ ಮಾಡುವಂಥದ್ದು ಕಾಣಿಕೆ ಕೊಡೋದ್ರ ಬಗ್ಗೆ ನೀವು ಅಂಶವನ್ನು ಹಂಚಿಕೊಡ್ತಿದ್ರಿ. ಈ ವಿಚಾರಗಳನ್ನು ಇನ್ನೂ ನಮ್ಮ ಪ್ರಿಯರ ಬಳಿ ಹೇಳಿದರೆ, ಯಾಕಂದರೆ ಈ ಸಂಚಿಕೆಯಲ್ಲಿ ನಮ್ಮ ಪ್ರಿಯರು ನಮ್ಮ ಸ್ವಾರ್ಥ ಮಾಧ್ಯಮಕ್ಕೆ ಯಾವ ರೀತಿ ಸಹಕಾರಿಗಳಾಗ್ಬೋದು, ಅವ್ರು ಮಾಡಬೇಕಾದ ಜವಾಬ್ದಾರಿ ಹೇಳ್ತಿದ್ದೀವಿ. ಎಸ್ ಫಸ್ಟ್, ಇವಾಗ ಹೇಳ್ತಿರುವ ಅಂಶವನ್ನು ದಯಮಾಡಿ ಮುಂದುವರೆಸಿರಿ. ಎಸ್, ಇಲ್ಲಿ ನಾವು ನೋಡ್ತೇವೆ ದೇವರೇ ಮೋಶೆಗೆ ಹೇಳಿದ, ನಿನ್ನ ಜನರಿಗೆ ಹೇಳು, ಅವರು ಮನಪೂರ್ವಕವಾಗಿ ಕಾಣಿಕೆಗಳನ್ನು ತಂದುಕೊಡ್ಬೇಕಂತ ಬೈಬಲ್ ಹೇಳ್ತದೆ. ದುಃಖದಿಂದ ಆಗಲಿ ಬಲಾತ್ಕಾರದಿಂದ ಆಗಲಿ ಯಾರು ಕೂಡ ಕೊಡಬಾರದು. ಸಂತೋಷದಿಂದ ಒಬ್ಬ ವ್ಯಕ್ತಿ ಯಾವಾಗ ಕೊಡ್ತಾನಂತ ಹೇಳಿದ್ರೆ ಯಾವಾಗ ಅದರ ಗುಟ್ಟು ಅವನಿಗೆ ಗೊತ್ತಾಗ್ತದೆ. ಅನೇಕರದ್ದು ನ್ಯಾಚುರಲ್ ಮೈಂಡ್ ಇದೆ, ಕೊಡುವುದಂದ್ರೆ ಕಳಕೊಳ್ಳುವುದು. ಆಕ್ಚುಲಿ ಯೇಸುಸ್ವಾಮಿ ಹೇಳಿದ, ನನ್ನ ನಿಮಿತ್ತವಾಗಿ ನೀವು ಏನು ಕಳಕೊಳ್ತೀರಿ, ಆಕ್ಚುಲಿ ಅದು ಕಳಕೊಳ್ಳುವುದಿಲ್ಲ, ನೀವು ಪಡಕೊಳ್ತೀರಿ. ನಾವೇನು ಸುವಾರ್ತೆಗೋಸ್ಕರ, ಸೇವೆಗೋಸ್ಕರ ಏನು ನಾವು ದೇವರ ರಾಜ್ಯಕ್ಕೋಸ್ಕರ ಬಿತ್ತುತ್ತೇವೆ, ಅದನ್ನು ನಾವು ಪಡಕೊಳ್ತೇವೆ. ಇಲ್ಲಿ ದೇವರ ಉದ್ದೇಶ ಏನಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿ ಆಶೀರ್ವದಿಸಲು ಪಡಬೇಕಂತ ದೇವರ ಉದ್ದೇಶ. ದೇವರಿಗೆ ದೇವದರ್ಶನ ಗುಡಾರ ಕಟ್ಟಲಿಕ್ಕೆ ಡೈರೆಕ್ಟಾಗಿ ಹಾಕಬಹುದು, ನೋ, ಪ್ರತಿಯೊಬ್ಬ ವ್ಯಕ್ತಿ ಕೊಡುವ ವ್ಯಕ್ತಿ ಆಗಬೇಕಂತ ದೇವರ ಉದ್ದೇಶ. ಅವನಲ್ಲಿ ನಿಂತ ನೀರಾಗಬಾರದು, ಅವನು ಹರಿಯುವವನಾಗಿರ್ಬೇಕು. ಅದಕ್ಕೋಸ್ಕರ ದೇವರು ಈ ಕಾರ್ಯವನ್ನು ಜನರ ಮೂಲಕವೇ ಮಾಡಿಸ್ತಾನೆ. ಕೊಡುವುದಂದರೆ ಕಳಕೊಳ್ಳುವುದಲ್ಲ, ದೇವರಿಗೆ ನೇರವಾಗಿ ಕೊಡ್ಬೋದು, ಬಿಗ್ಜೆಗೊಂದು ನೇರವಾಗಿ ಅವರು ಕೊಡ್ಬೋದು, ನೋ. ಈ ಮೀಡಿಯಾದ ಮೂಲಕ ಎಲ್ಲರೂ ಪಾಲುಗಾರರಾಗಬೇಕು, ಎಲ್ಲರೂ ಆಶೀರ್ವಿಸಲ್ಪಡಬೇಕು. ಇಲ್ಲಿ ದೇವರು ಹೇಳಿದ, ಜನರು ತಂದು ಕೊಟ್ಟರು, ಜನರು ಇಷ್ಟು ಬ್ಲೆಸ್ ಆದ ಅಂತ ಹೇಳಿದರೆ ಅವರಿಗೆ ಆ ಕಾಣಿಕೆ ನಿಲ್ಲಿಸಲಿಕ್ಕೆ ಬೇಡ. ಅವರಿಗೆ ಎಷ್ಟು ಪಂಥದಲ್ಲಿ 36 ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ, 36 ವಿಮೋಚನಾ ಕಾಂಡ, ಇಲ್ಲಿ 3 36:3, ಅವರು ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲರು ಪ್ರತಿದಿನ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಓಕೆ, ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದಕ್ಕಿಂತಲೂ ಬಹಳವಾಗಿ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿದ್ದಾರೆಂದು ಹೇಳಲಾಗಿ. ಬಹಳವಾಗಿ ಜನ ತರ್ತಾ ಇದ್ದಾರೆ. ಯಾಕೆ ತರ್ತಾ ಇದ್ದಾರೆ? ಜನರಿಗೆ ಗೊತ್ತಾಯಿತು ಕೊಡುವಾಗ ಅವರು ಬ್ಲೆಸ್ ಆದರು. ಆತನು ಬಿತ್ತುವವನಿಗೆ ಬೀಜವನ್ನು, ಉಣುವವನಿಗೆ ರೊಟ್ಟಿಯನ್ನು ಕೊಡ್ತಾನೆ, ಮತ್ತು ಬಿತ್ತಿದ ಬೀಜವನ್ನು ಹೆಚ್ಚಿಸ್ತಾನೆ. ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ತಾನೆ, ಬಹಳವಾಗಿ ಬಿತ್ತುವನು ಬಹಳವಾಗಿ ಕೊಯ್ತಾನೆ. ಈ ಜನರಿಗೆ ಇಲ್ಲಿ ಸೀಕ್ರೆಟ್ ಗೊತ್ತಾಯಿತು. ಅದಕ್ಕೋಸ್ಕರ ಅವರು
ಜಾಸ್ತಿಯಾಗಿ ತರಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಬಹಳವಾಗಿ ತರಲಿಕ್ಕೆ ಸ್ಟಾರ್ಟ್ ಮಾಡಿದಂತ ಸತ್ಯವೇದ ಹೇಳ್ತದೆ. ಇಲ್ಲಿ ಇವರಿಗೆ ಸ್ಟೋರ್ ಮಾಡಲಿಕ್ಕೆ ಜಾಗ ಇಲ್ಲ. ಅವರು ಹೇಳಿದರು ಪ್ಲೀಸ್ ಕಾಣಿಕೆಯನ್ನು ಸ್ಟಾಪ್ ಮಾಡಿ ಅಂತ. ಎಲ್ಲಿವರೆಗೆ ತಂದು ಕೊಟ್ರ ಅಂತ ಹೇಳಿದರೆ ಮೋಶೆ ಹೇಳಬೇಕಾಯಿತು ಕಾಣಿಕೆ ಬೇಡ ನಿಮ್ಮದು ಸ್ಟಾಪ್ ಮಾಡಿ ಅಂತ. ಅಷ್ಟು ಜನರು ಬ್ಲೆಸ್ ಆದರು. ನಾನು ಹೇಳ್ತೇನೆ, ದ ಬಿಗ್ ಜೆ ಮೀಡಿಯಾ ಇಸ್ ಎ ಗುಡ್ ಪ್ಲಾಟ್ಫಾರ್ಮ್ ಟು ಪ್ರೀತ್ ದ ಗಾಸ್ಪೆಲ್. ಒಂದು ವೇಳೆ ಯಾರು ವಾಕ್ಯವನ್ನು ಕೇಳ್ತಾ ಇದ್ದಾರೆ, ನಿಮಗೆ ಕೊಡಲಿಕ್ಕೆ ಮನಸ್ಸಿಲ್ಲ, ಪ್ಲೀಸ್ ಡೋಂಟ್ ಟಾಕ್, ಮಾತಾಡಬೇಡಿ. ಯಾಕಂತ ಹೇಳಿದರೆ, ಯಾಕೆ ನಾವು ನಮ್ಮ ಫೈನಾನ್ಸ್ ನಿಲ್ಲಬೇಕು? ಇವತ್ತು ಅನೇಕರು ಕೊರತೆಯಲ್ಲಿ ಬೀಳಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರು ನಾಲಗೆ, ಅವರಾಗಿ ಕೊಡುವುದಿಲ್ಲ, ಕೊಡುವವರಿಗೆ ಮಿಸ್ಗೈಡ್ ಮಾಡ್ತಾರೆ. ಬೈಬಲ್ ಯಥಾರ್ಥವಂತನನ್ನು ದುರ್ಮಾರ್ಗಕ್ಕೆ ಎಳೆಯುವವನು ತಾನು ತೋಡಿದ ಗುಂಡಿಯಲ್ಲಿ ತಾನು ಬೀಳ್ತಾನಂತೆ. ಇನ್ನೊಬ್ಬ ಜನರಿಗೆ ಮಿಸ್ಗೈಡ್ ಮಾಡುವಂಥದ್ದು ಸತ್ಯವೇದ ಹೇಳ್ತದೆ. ಕೆಲವರು ಯಥಾರ್ಥವಾಗಿ ಕೊಡುವವರು ಇರ್ತಾರೆ, ಯಥಾರ್ಥವಾಗಿ ಅವರು ಆಶೀರ್ವಿಸಲ್ಪಟ್ಟಿದ್ದಾರೆ, ಯಾವುದೇ ಸ್ವಾರ್ಥವಿಲ್ಲದೆ ಅವರು ಕೊಡ್ತಾರೆ. ನಾನು ನಮ್ಮ ಸಭೆಯವರಿಗೆ ನಾನು ಯಾವಾಗಲೂ ಎನ್ಕರೇಜ್ ಮಾಡ್ತೇನೆ, ನೀವು ಯಥಾರ್ಥವಾಗಿ ಕೊಡಿ. ಯಾರಿಗೂ ಹೇಳುವುದಿಲ್ಲ ನೀವು ದುಃಖದಿಂದ ಬಲತ್ಕಾರದಿಂದ ಕೊಡಿ ಅಂತ ಹೇಳುವುದಿಲ್ಲ. ಕೊಡಿ, ನಮ್ಮ ಸಭೆಯವರು ಯಥಾರ್ಥವಾಗಿ ಕೊಡುವರಿದ್ದಾರೆ. ಅವರು ಏನು ಇಲ್ಲದವರು, ಕೋಟಿಗಟ್ಟಲೆ ಸಾಲದಲ್ಲಿದ್ದವರು, ಅವರು ಸಮೃದ್ಧಿಯಲ್ಲಿ ನಡೀತಾ ಇದ್ದಾರೆ, ಕೇವಲ ಸುವಾರ್ತೆಗೆ ಹೆಲ್ಪ್ ಮಾಡಿದ್ದಾರೆ. ಅದರ ಗುಟ್ಟು ಅವರಿಗೆ ಗೊತ್ತಾಗಿದೆ. ಆದ್ದರಿಂದ ದೇವರೇ ಈ ದರ್ಶನವನ್ನು ಮೋಶೆಗೆ ಕೊಟ್ಟ, ಮತ್ತು ದೇವರೇ ಹೇಳಿದ ಮೋಶೆ ಹತ್ರ ಜನರಿಗೆ ಹೇಳು. ಅದಕ್ಕೋಸ್ಕರ ದೇವಸೇವಕರಾದ ಬ್ರದರ್ ಪ್ರಶಾಂತ್ ಅವರು ಅವರ ದರ್ಶನವನ್ನು ಅವರು ಹೇಳುವಾಗಲೇ ಜನರಿಗೆ ಗೊತ್ತಾಗ್ತದೆ. ಹೇಳುವಂಥದ್ದು ಯಾರು ಕೂಡ ಮ್ಯಾನಿಪುಲೇಟ್ ಮಾಡಿ ಬಲತ್ಕಾರದಿಂದ ಅವರಿಂದ ಕಸಿಯುವಂಥದ್ದಲ್ಲ, ಅವರ ದರ್ಶನ ಅವರು ಮುಂದೆ ಇಟ್ಟಿದ್ದಾರೆ. ಪ್ರೈಸ್ ಗಾಡ್. ಕೊಡ್ಬೋದು, ಕೊಡದಿರ್ಬೋದು, ಅದೇ ನಿಮಗೆ ಬಿಟ್ಟದ್ದು. ಕೊಟ್ಟಾಗ ಏನೆಲ್ಲ ಆಶೀರ್ವಾದ ಇದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದಕ್ಕೆ ಸಹ ಸಭೆ ಸಹಕಾರಿಯಾಗಿ ನಿಲ್ಲಬೇಕು. ನಾನೊಬ್ಬ ಸಭಾಪಾಲಕನಾಗಿ ನಮ್ಮ ಸಭೆಯ ಜನರಿಗೆ ಕೂಡ ಯಾವಾಗಲೂ ಎನ್ಕರೇಜ್ ಮಾಡ್ತೇನೆ, ಯಾವತ್ತೂ ಕೊಡುವಂಥ ಸಭೆ ಅದು ಕೊರತೆಯಲ್ಲಿರುವುದಿಲ್ಲ, ಕೊಡುವಂಥ ಸಭೆ ಯಾವತ್ತೂ ಬಡತನದಲ್ಲಿರುವುದಿಲ್ಲ, ಸುವಾರ್ತೆಯನ್ನು ಸಾರುವಂಥ ಸಭೆ ಅದು ಇದ್ದ ಹಾಗೆ ಇರುವುದಿಲ್ಲ. ಅದಕ್ಕೋಸ್ಕರ ಸಭೆ ಮತ್ತು ಮಾಧ್ಯಮ ಇವತ್ತು ಒಟ್ಟಾಗಿ ಕೆಲಸ ಮಾಡ್ತದೆ. ಎಸ್, ದೇ ಆರ್ ಟುಗೆದರ್. ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ದಿಸ್ ಅಂಡರ್ಸ್ಟ್ಯಾಂಡಿಂಗ್. ಎಸ್ ಪಾಸ್ಟರ್. ಎಸ್ ಸೇವಕರಾದ ಪ್ರಶಾಂತ್ ಜತ್ತಂತವರೇ, ಇವತ್ತು ನಾವು ಸಭೆ ನಮ್ಮೊಂದಿಗೆ ಸುವಾರ್ಥ ಮಾಧ್ಯಮದೊಂದಿಗೆ ಕೂಡಿಕೊಂಡು, ಅದರಲ್ಲೂ ವಿಶೇಷವಾಗಿ ಬಿಗ್ ಜೆ ಟಿವಿಯ ಸೇವೆ ಜವಾಬ್ದಾರಿ ಹೊತ್ತಂಥ ನೀವು, ನಿಮ್ಮೊಂದಿಗೆ ಸಭೆ ಯಾವ ರೀತಿ ಸಹಕಾರಿ ಆಗ್ಬೋದು ಎಂಬುದನ್ನು, ಅದರಲ್ಲೂ ಫೈನಾನ್ಸ್ ಆರ್ಥಿಕವಾದದ್ದು ಹಣ ಬಹಳ ಮುಖ್ಯವಾದ ವಿಚಾರ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಒಂದು ತಿಂಗಳಿಗೆ ಸುಮಾರು 25 ಲಕ್ಷದವರೆಗೂ, ಅಂದರೆ ಒಂದು ದಿವಸಕ್ಕೆ 1 ಲಕ್ಷದಷ್ಟು ಖರ್ಚು ಬರ್ತದೆ, ಸುಮಾರು 15ರಷ್ಟು ಸ್ಟಾಫ್ಗಳು ನಿಮ್ಮೊಟ್ಟಿಗಿದ್ದಾರೆ, ಏನೆಲ್ಲ ಕಾರ್ಯ ನಡೀತಿದೆ ಚುಟುಕಾಗಿ ಹೇಳಿದ್ರಿ. ಈಗ ನಮ್ಮನ್ನು ನೋಡುತ್ತಿರುವ ನಮ್ಮ ಪ್ರಿಯರಿಗೆ ಈ ಕೋಟಿಗಳು ಲಕ್ಷಗಟ್ಟಲು ಅನ್ನುವಾಗ ಸಡನ್ಲಿ ಅವರಿಗೆ ಹೇಗಪ್ಪ ಇದು ದೊಡ್ಡ ವಿಚಾರ ಅನಿಸ್ತದೆ. ಈಗ ಎಲ್ಲರೂ ಈ ಒಂದು ಮಾಧ್ಯಮಕ್ಕೆ ಸಹಕಾರಿಗಳಾಗಲು ಏನಾದರೂ ಅಪರ್ಚುನಿಟಿ ಇದೆ? ಹೇಗೆ ವೀಕ್ಷಿಸ್ತಿರುವ ವೀಕ್ಷಕರಿಗೆ ಈ ಒಂದು ಸೇವೆಯಲ್ಲಿ ಅವರು ಪಾಲುದಾರರಾಗಲು ಯಾವ ರೀತಿಯಲ್ಲ ಅವಕಾಶಗಳಿದೆ ಎಂಬುದನ್ನು ನೀವು ಅವ್ರಿಗೆ ಹೇಳಿದರೆ ಇನ್ನೂ ಸಹ ಅವರು ಈ ಸೇವೆಯೊಂದಿಗೆ ಕೈ ಜೋಡಿಸಬಹುದು. ಈಗ ಹನಿ ಹನಿ ಕೊಡಿ ಹಳ್ಳ. ಈಗ ನಾವು ದೇವರು ನಮ್ಮ ಹತ್ರ ಇಲ್ಲದನ್ನು ಕೇಳುವುದಿಲ್ಲ ಯಾವತ್ತೂ ಕೂಡ. ಈಗ ನನ್ನ ಹತ್ರ 1 ಕೋಟಿ ಇಲ್ಲದಿದ್ದರೆ ನೀನೊಂದು ಕೊಟ್ಟು ಕೊಡು ಅಂತ ಕೇಳುವುದಿಲ್ಲ. ನನ್ನ ಹತ್ರ ಒಂದು ವೇಳೆ 10,000 ಇದ್ದರೆ ನೀನೊಂದು 1,000 ಕೊಡು ಅಂತ ಕೇಳ್ತೀನಿ. ಸೊ ಇವತ್ತು ದೇವರು ನಮ್ಮ ಹತ್ರ ನಮ್ಮಲ್ಲಿ ಏನಿದೆ ಅದನ್ನು ಕೊಡಲಿಕ್ಕೋಸ್ಕರ ದೇವರು ಕರೆದಿದ್ದಾರೆ. ಇವತ್ತು ಒಂದು ವೇಳೆ ನೀವು 1,000 ರೂಪಾಯಿ ಕೊಡೋದಾದರೆ ನನ್ನ ಲೆಕ್ಕದಲ್ಲಿ ನೀವು ಮಿನಿಮಮ್ 100 ಮನೆಗೆ ಅಥವಾ 200 ಮನೆಗೆ ಸುವಾರ್ತೆ ಸಾಕು. ಒಂದು ತಿಂಗಳಿಗೆ 1,000 ನೀವು ಕಮಿಟ್ ಮಾಡಿದರೆ ನೀವೊಂದು 100-200 ಮನೆಗಳಿಗೆ ಪ್ರತಿದಿನ ಸುವಾರ್ತೆ ಸಾರಿದಾಗೆ ಆಗುತ್ತೆ. ಅದರ ಪ್ರತಿಫಲ ದೇವರು ನಮಗೆ ಕೊಡ್ತಾರೆ. ಒಂದು ಸಾರಿ ಒಬ್ಬರು ಪಾಸ್ಟರ್ ರೋಷನ್ ಲೋಬ್ ಅವರ ಚರ್ಚ್, ಅವರು ಹೊಸಬ್ರು ಅವರು ಯೇಸುವನ್ನು ಕಂಡುಕೊಂಡವರು. ಅವರು ನಾನು ಇದಕ್ಕಿಂತ ಮುಂಚೆ ಕೂಡ ಅವರ ಟೆಸ್ಟಿಮನಿ ಹೇಳಿದ್ದೇನೆ. ನಾವಿಲ್ಲಿ ಒಂದು ಕೂಟ ಮಾಡಿದೆ. ಕೂಟ ಮಾಡಿದಾಗ ಕೂಟದಲ್ಲಿ ಅವರು ಫಸ್ಟ್ ಟೈಮ್ ಬಂದರು. ಆ ಕೂಟದಲ್ಲಿ ಅವರು ದೇವರ ವಾಕ್ಯವನ್ನು ಅವರು ಸ್ವೀಕಾರ ಮಾಡಿದರು. ತದನಂತರ ಪಾಸ್ಟರ್ ರೋಷನ್ ಲೋಬ್ ವರ್ಡ್ ಆಫ್ ವಿಕ್ಟ್ರಿ ಚರ್ಚಿಗೆ ಅವರು ರೆಗ್ಯುಲರಾಗಿ ಅವರು ಹೋಗ್ತಾ ಇದ್ದಾರೆ. ಅವರು ಮಾತ್ರ ಅವರ ಕುಟುಂಬದವರು ಕೂಡ ಬರ್ತಾ ಇದ್ದಾರೆ.
ಒಂದಿವಸ ನಾನು ಇದೇ ರೀತಿ ಪ್ರೀಚ್ ಮಾಡಿದೆ, ಅವರ ಚರ್ಚ್ನಲ್ಲಿ ಹೇಳಿದೆ, ನೋಡಿ ಎಲ್ಲರೂ ಕೊಡಬೇಕು, ನಾವೆಲ್ಲ ಒಟ್ಟಾದರೆ ಮಾಡ್ಬೋದು, ಸ್ಯಾಟಲೈಟ್ಗೋಸ್ಕರ ನೀವೊಂದು ಕಮಿಟ್ ಮಾಡಿದ್ದೀನಿ, ಒಂದು ಫಾರ್ಮ್ ಕೊಟ್ಟಿದ್ದೆ, ಅವರು ಕಮಿಟ್ ಮಾಡಿದ್ರು, ಎಲ್ಲರೂ ನನಗೆ ಬರೆದದ್ದು ತಂದುಕೊಟ್ರು, ಇವರು ಕೂಡ ನನಗೆ ಅದೇ ರೀತಿ ತಂದುಕೊಟ್ರು, ಯಾರು ಯಾವ ಲೇಡಿ ಇದ್ದರು ಅವರು ತಂದುಕೊಟ್ರು. ಆ ಸಹೋದರಿ ತಂದುಕೊಟ್ಟಾಗ ನಾನು ನೋಡಿದೆ, ಅದು 100,000 rupees ಬರ್ತಿತ್ತು. 100,000 ನೋಡಿದ ಕೂಡಲೇ ಅವರನ್ನು ನೋಡುವಾಗ ಅವರ ಸಾರಿ ನೋಡಿ ನಾನು ನೆನೆಸಿದೆ, ಇವರು 100,000 ಕೊಡುವರ. ನಾನು ಕೇಳಿದೆ, 100,000 or 10,000 ನೋಡಿ, ಮನುಷ್ಯನ ಕೆಲವು ಸಲ ನಾವು ಥಿಂಕ್ ಮಾಡುವಂಥದ್ದು, ನಾವು ಜಡ್ಜ್ ಮಾಡುವಂಥದ್ದು ಅವನ ಡ್ರೆಸ್ ಮೇಲೆ, ನಾನು ಆಗಲೇ ಹೇಳಿದೆ ಡ್ರೆಸ್ ಮೇಲೆ ನಾವು ಕೂಡ ಕೆಲವು ಸಲ ಮಿಸ್ ಆಗ್ತೇವೆ. 10,000 ಕೇಳಿದೆ, ಇಲ್ಲ ಬ್ರದರ್, 100,000 rupees January 1 ಕೊಡ್ತೇನೆ ಎಂಬುದಾಗಿ ಅವರು ಹೇಳಿದರು. ಎಸ್, January 1 ಒಂದಕ್ಕೆ ಇವರು ತಂದು ಕೊಟ್ಟಿದ್ದಾರೆ. ಇವರು ನನಗೆ ಫೋನ್ ಮಾಡಿದರು, ಅವರೊಬ್ಬರು ನಿಮಗೆ 100,000 ತಂದು ಕೊಟ್ಟಿದ್ದಾರೆ, ಯಾವುದೋ ಒಂದು ಚೆಕ್ ಕೊಟ್ಟಿದ್ದಾರೆ. ನೋಡಿ, ನಾನು ಇಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತೆ ಅವ್ರ ಹತ್ರ ಕೇಳಿದೆ, ಹೇಗೆ ನೀವು ಕೊಟ್ಟಿರಿ, ಅವರು ಎಷ್ಟೋ ವರ್ಷದಿಂದ ಕೂಡಿಸಿಟ್ಟಂತಹ ಹಣ ಅವ್ರು ನಾನು ಕೊಟ್ಟದ್ದು, ನನ್ನ ಹತ್ರ ಸ್ವಲ್ಪ ಇದೆ, ನನ್ನ ಮಗುವಿಗೋಸ್ಕರ ಇಟ್ಟಿದ್ದೆ ಸ್ವಲ್ಪ, ಅದು ಕೂಡ 100,000 ಇಲ್ಲ, ಇದ್ದದ್ದು ಆಲ್ಮೋಸ್ಟ್ ಎಲ್ಲವೂ ಒಂದು ಬಡ ಒಂದು ಒಂದು ದೇವರ ಮಗು ಅವ್ರು ಕೊಟ್ಟಿದ್ದಾರೆ. ಇವತ್ತು ನಾವು ಎಷ್ಟೋ ವರ್ಷದಿಂದ ಯೇಸುಸ್ವಾಮಿನ ಅಂಗೀಕಾರ ಮಾಡಿದ್ದೇವೆ, ಯೇಸುಸ್ವಾಮಿಯನ್ನು ಅರ್ಥ ಮಾಡಿಕೊಂಡಿದ್ದೇವೆ, ವಾಕ್ಯಗಳನ್ನು ಕೇಳಿದ್ದೇವೆ, ಬಟ್ ನಾವು ಈ ರೀತಿಯಾದ ಮಾತುಗಳು ಕೇಳುವಾಗ ಎಷ್ಟು ನಾವು ರೆಸ್ಪಾನ್ಸ್ ಮಾಡ್ತಿದ್ದೇವೆ. ಅವರು ಒಂದು ವರ್ಷದ್ದು ಆ ಟೈಮಲ್ಲಿ ಒಂದು ವರ್ಷದ್ದು ವಿಶ್ವಾಸ ಇಮ್ಮಿಡಿಯೇಟಾಗಿ ಕೊಟ್ಟರು. ಆದರೆ ಕೊಟ್ಟವರು ಯಾವತ್ತೂ ಕೂಡ ಅವರು ಹಿಂತಿರುಗಿ ನೋಡಲಿಲ್ಲ. ಮತ್ತೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು. ದೇವರು ಅವರಿಗೆ ಬೇಕಾದಷ್ಟು 100,000 ಬದಲಾಗಿ ಅನೇಕ ಕಾರ್ಯಗಳು ಕೊಟ್ಟರು. ನಾನು ಹೇಳಿದ, ನಮ್ಮ ದೇವರು ನಮ್ಮ ಹೃದಯ ನೋಡುತ್ತಾನೆ. ನಾನು ಹೇಳಿ, ಅದಕ್ಕೋಸ್ಕರ ಕೊಲೋಸಿಗೆ ಬರೆಯುವಾಗ ಪೌಲನು ಹೇಳಿದ್ದೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಳ್ಳಬೇಕು. ಕರ್ತನ ಚಿತ್ತ ಏನು, ದೇವರ ಚಿತ್ತ ಏನು, ಅದರ ತಿಳುವಳಿಕೆ ನಾವು ತುಂಬಿಕೊಳ್ಳಬೇಕು. ತುಂಬಿಕೊಳ್ಳುವಾಗ ನಾವು ಸುವಾರ್ತೆ ಸಾರಬೇಕು, ಹೇಗೆ ಸಾರಬೇಕು, ನನ್ನಲ್ಲಿ ಇರುವುದನ್ನು ಕೊಟ್ಟು ಸಾರಬೇಕು ಎಂಬುವಂಥ ಮನಸ್ಸು ಬರುತ್ತೆ. ಹಾಗಾಗಿ ನೀವು ತಿಂಗಳಿಗೆ 1,000 ಕಮಿಟ್ ಮಾಡಿ, 2,000 ಮಾಡಿ, 5,000 ಮಾಡಿ, ನೀವು ಕಮಿಟ್ ಮಾಡೋದು ನಾನು ಹೇಳ್ತೇನೆ ನನಗೋಸ್ಕರವಲ್ಲ. ಒಬ್ಬರು ನನಗೆ ಕಮಿಟ್ ಮಾಡಿದವರು ಹೀಗೆ ಹೇಳಿದರು, ನಾನು ಒಂದು ಫಂಕ್ಷನಿಗೆ ಹೋದೆ, ಅವರು 2 ನನಗೆ ನಮಸ್ಕಾರ ಮಾಡಿದರು, ನಾನು ಅದು ನೋಡಲೇ ಇಲ್ಲ. ನಿಜವಾಗಲೂ ಯಾರನ್ನು ನಾನು ನೆಗ್ಲೆಕ್ಟ್ ಮಾಡೋ ಮನುಷ್ಯನೇ ಅಲ್ಲ, ನಾನು ಎಲ್ಲರನ್ನು ರೆಸ್ಪೆಕ್ಟ್ ಮಾಡ್ತೇನೆ, ಎಲ್ಲರಿಗೂ ಕೂಡ ನಾನು ಗೌರವಿಸ್ತೇನೆ. ಆದರೆ ಅವತ್ತು ಅವ್ರು ನೋಡಿ ನಾನು ನೋಡಲಿಲ್ಲ. ನೆಕ್ಸ್ಟ್ ಡೇ ಪ್ರತಿ ತಿಂಗಳು ಕೊಡ್ತೇ ಇದ್ದರು. ಕೃಪಣ್ಣೋಗ ಹೇಳಿದ್ರಂತೆ, ನಿಮ್ಮ ಡೈರೆಕ್ಟರ್ ಭಾಳ ದೊಡ್ಡ ಜನ ಆಗಿಬಿಟ್ಟಿದ್ದಾರೆ, ನಾನು ಕೊಡೋದಿಲ್ಲ ಅಂದರೆ ಅವರು ನನಗೋಸ್ಕರ ಕೊಟ್ಟು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ನನಗೋಸ್ಕರ ಅಲ್ಲ, ನಮಗೋಸ್ಕರ ಅಲ್ಲ, ದೇವರಿಗೋಸ್ಕರ. ಅದಕ್ಕೆ ಕರ್ತನ ಚಿತ್ತದ ವಿಷಯ ತಿಳುವಳಿಕೆಯನ್ನು ತುಂಬಿಕೊಂಡು ನಾವು ಇದನ್ನು ದೇವರ ಸೇವೆ ಅಂತ ತಿಳ್ಕೊಡ್ಬೇಕು. ಇನ್ನೊಂದು ನಾನು ಹೇಳ್ತೇನೆ, ಒಬ್ಬರು ಪ್ರತಿ ತಿಂಗಳು ಕೊಡ್ತಾ ಇದ್ರು, ಯಾರೊಬ್ಬರು ಹೋಗಿ ಹೇಳಿದ್ರಂತೆ, ನೀವು ಹೇಳಿದ ಕೆಲಸ ಎಲ್ಲ ಹೇಳು ಅಂತ ಕೇಳ್ತಾರೆ, ಯಾರೊಬ್ಬರು ಹೋಗಿ ಹೇಳಿದ್ರಂತೆ, ಯಾಕೆ ನೀವು ಅಲ್ಲಿ ಕೊಡ್ತೀರಿ ಸುಮ್ಮನೆ, ಅದೆಲ್ಲ ವೇಸ್ಟ್, ಕೊಡಬೇಡಿ, ನೀವು ಬೇರೆ ಕಡೆ ಕೊಡಿ ಅಂತೇಳಿ ಹೇಳಿದ್ರಂತೆ. ಪಾಪ ಇವರು ಭಾಳ ಯಥಾರ್ಥ ಮನುಷ್ಯ, ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ರು. ನಾನು ಹೀಗೆ ಒಮ್ಮೆ ಸಿಕ್ಕುವಾಗ, ಮತ್ತೆ ಹೇಗಿದ್ದೀರಿ, ಬಿಗ್ಜಯ ಎಲ್ಲ ಬರ್ತಾ ಇಲ್ಲ ಏನು ಹಾಗೆ ಅಂತ ಕೇಳುವಾಗ, ಮತ್ತೆ ಅವಾಗ ಗೊತ್ತಾಯ್ತು ನನಗೆ ಹೀಗೆ ಒಂದು ರಾಂಗ್ ಒಂದು ಥಾಟ್ಸ್ ಅವರ ಮನಸ್ಸಲ್ಲಿ ಕೂತ್ಕೊಂಡಿದೆ ಎಂಬುದಾಗಿ. ಪ್ರೀತಿಯ ದೇವ ಜನರೇ, ನಾನು ನೀವು ಕೊಡುವಂಥದ್ದು ಯಾರೇ ಹೇಳಿ, ಯಾರು ಏನು ಬೇಕಿದ್ರೆ ಹೇಳಿ, ನಾನು ಕೊಡೋದು ದೇವರಿಗೆ ಅಂತೇಳಿ ನಾವು ಒಂದು ವೇಳೆ ಕೊಡೋದಾದರೆ ಅದರಿಂದ 100% ಪ್ರತಿಫಲ ಬರುವಂಥದ್ದು ದೇವರಿಂದಲೇ. ಹಾಗಾಗಿ ಇವತ್ತು ನಿಮಗೊಂದು ಅಪರ್ಚುನಿಟಿ ಇದೆ. ನೀವು ತಿಂಗಳ 500 ಕೊಡ್ತೀರಾ, 1,000 ಕೊಡ್ತೀರಾ, 5,000 ಕೊಡ್ತೀರಾ, ಅದು ನಮ್ಮ ಪ್ರತಿ ದಿನ ಸುವಾರ್ತೆ ಸಾರೋದಕ್ಕೋಸ್ಕರ. ಅಥವಾ ನೀವು ನಾನೊಂದು ಇಷ್ಟು ಅಮೌಂಟ್, ನಾವು ಈಗಾಗಲೇ 60-70 ಆಗಿದೆ ಸ್ಯಾಟಲೈಟ್ಗೆ, 70 ಒಟ್ಟಾಗಿದೆ ಅಂದರೆ ಅದು 1,00,000-2,00,000 ಕಮಿಟ್ ಮಾಡಿದ್ದಾರೆ. ಕೆಲವರು ಹೇಗೆ ಕಮಿಟ್ ಮಾಡ್ತಾರೆ ಅಂದರೆ, ನಾನು ಈ ವರ್ಷ ಈಗ 2022 ಎಂಡ್ ಒಳಗೆ ನಾನು 500,000 ಕೊಡ್ತೇನೆ, ಈ ರೀತಿ ಕಮಿಟ್ ಮಾಡಿದವರು ಇದ್ದಾರೆ. 1,000,000 ಕೊಡ್ತೀನಿ, ನೀವು ಸಹ ಕಮಿಟ್ ಮಾಡಿದ್ದೀರಿ. ಅದೇ ರೀತಿ ಕಮಿಟ್ ತುಂಬ ಜನ ಕಮಿಟ್ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೆ, ಸಿಕ್ಕುವಾಗ 1,00,000-2,00,000 ತಂದು ಕೊಟ್ಟು ಅವರ ಕಮಿಟ್ಮೆಂಟನ್ನು ಫುಲ್ಫಿಲ್ ಮಾಡ್ತಾರೆ. ಸೊ ಇದನ್ನು ಕೂಡ ನಾವು ಸ್ಯಾಟಲೈಟ್ ಚಾನಲ್ ನಮ್ಮ ಕನ್ನಡ ಭಾಷೆಯಲ್ಲಿ ಸುವಾರ್ತೆ ಸಾರೋದಕ್ಕೋಸ್ಕರ ನೀವು ಕೈ ಜೋಡಿಸಿ. ನಾನು ಹೇಳ್ತೇನೆ, ಖಂಡಿತ ನೀವು ನೋಡಿ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡಿದ್ರು. ನಾನು ಇದನ್ನು ಅನುಭವಿಸಿದ್ದೇನೆ. ದೇವರ ಕಾರ್ಯಕ್ಕೋಸ್ಕರ ನಾವು ಮಾಡುವಾಗ ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ನಿಮಗೊಂದು ಅಪರ್ಚುನಿಟಿ ಇದೆ ಸುವಾರ್ತೆ ಸಾರಲಿಕ್ಕೋಸ್ಕರ. ನಿಮಗೆ ಹೋಗಿ ಸಾರ್ಲಿಕ್ಕೆ ಆಗ್ತಾ ಇಲ್ವಾ, ನಿಮಗೆ ಇವತ್ತು ಹೇಳಲಿಕ್ಕೆ ಆಗ್ತಾ ಇಲ್ವಾ, ಬನ್ನಿ ಕೈ ಜೋಡಿಸಿ, ಒಟ್ಟಾಗಿ ದೇವರ ಸೇವೆಯನ್ನು ನಾವು ಮಾಡುವ, ಇದರಲ್ಲಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಎಲ್ಲ ವಿಷಯದಲ್ಲಿಯೂ ಆತನನ್ನು ಯಾರನ್ನು ದೇವರನ್ನು ಸಂತೋಷಪಡಿಸುವಂಥ ಮಕ್ಕಳು ನಾವಾಗುವ. ದೇವರು ಯಾವಾಗ ಸಂತೋಷ ಪಡ್ತದೆ, ಪರಲೋಕ ಯಾವಾಗ ಸಂತೋಷ ಪಡ್ತದೆ, ಒಬ್ಬ ಪಾಪಿ ರಕ್ಷಣೆ ಹೊಂದುವಾಗ, ಅಂಥ ಕಾರ್ಯಕ್ಕೆ ನಾವು ಕೈ ಹಾಕುವ.
ಎಸ್ ಪ್ರೀತಿಯ ದೇವ್ ಜನರೆ, ಇದು ದೇವರ ನಿಯಮ. ಅಂದು ಮೋಶೆಗೆ ಸಹ ದೇವರೇ ಹೇಳಿದ್ದ, ತನ್ನ ಆಲಯವನ್ನು ಕಟ್ಟುವುದಕ್ಕೆ ತನ್ನ ಜನರೇ ಅವರಲ್ಲಿರುವುದನ್ನು ಕೊಡೋದಕ್ಕಾಗಿ, ಇಂದು ತನ್ನ ಸೇವೆ ಮಾಡೋದಕ್ಕಾಗಿ ದೇವರು ನಮಗೂ ಸಹ ಕರೆಯನ್ನು ಕೊಡ್ತಿದ್ದಾನೆ. ನಿಮ್ಮ ಕೈಯಲ್ಲಿ ಆಗುವಷ್ಟು, ನಿಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಮಾತ್ರ. ಎಲ್ಲರೂ ಸಹ ಲಕ್ಷಾಂತರ ರೂಪಾಯಿ ಕೊಡಬೇಕೆಂಬುದಾಗಿ ದೇವರು ಬಯಸ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ, ಅದು ಎಷ್ಟೇ ಆಗಿರಲಿ ಅದು ಅಮೂಲ್ಯವಾದದ್ದು. ಯಥಾರ್ಥ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಕರ್ತನ ಸೇವೆಗೆ ಬಿತ್ತುವುದನ್ನು ಕಲಿಯಿರಿ. ಬಿಗ್ಜಿ ಟಿ ವಿ ಸ್ವಾರ್ಥ ಮಾಧ್ಯಮದ ಏನೆಲ್ಲ ಕಾರ್ಯಗಳು ನಡೆಯುತ್ತಿದೆ ಎಂಬುದನ್ನು ನಾವು ಹಂಚಿಕೊಳ್ತಾ ಇದ್ವಿ. ಅದರಲ್ಲೂ ನಿಮ್ಮ ಜವಾಬ್ದಾರಿಗಳು ಹೆಚ್ಚಿದೆ. ನೀವು ಈ ಸ್ವಾರ್ಥ ಮಾಧ್ಯಮದೊಂದಿಗೆ ಕೈ ಜೋಡಿಸುವುದಾದರೆ, ಪ್ರಾರ್ಥಿಸುವುದಾದರೆ, ದೇವರಾತ್ಮನು ಪ್ರೇರೇಪಿಸುವರು, ಇದೇ ವೇಳೆಯಲ್ಲಿ ನೀವು ಒಂದು ತೀರ್ಮಾನ ತೆಗೆದುಕೊಂಡು ಈ ಸ್ವಾರ್ಥ ಮಾಧ್ಯಮದೊಂದಿಗೆ ನಾನು ಇಂಥ ಒಂದು ಕಮಿಟ್ಮೆಂಟ್ ತೆಗೆದುಕೊಳ್ತೇನೆ, ಪ್ರತಿ ತಿಂಗಳು ನನ್ನ ಕೈಯಲ್ಲಿ ಆಗುವ ಈ ಸಹಾಯವನ್ನು ಮಾಡ್ತೇನೆ ಎಂಬ ತೀರ್ಮಾನವನ್ನು ಈ ವೇಳೆಯಲ್ಲಿ ತೆಗೆದುಕೊಳ್ಳುವವರಿಗಾಗಿ, ಕೊನೆಯದಾಗಿ ಪಾಸ್ಟರ್ ರೋಷನ್ ಲೋಬರವರೇ, ಒಂದು ಪ್ರಾರ್ಥನೆ ನಾವು ಮಾಡೋಣ. ಈಗಾಗಲೇ ಅನೇಕರು ನಮ್ಮನ್ನು ವೀಕ್ಷಿಸ್ತಿದ್ದಾರೆ, ನೀವು ಕೊಡುವುದರ ಬಗ್ಗೆ ಬಹಳ ಪ್ರಮುಖವಾದ ಸಲಹೆ ಕೊಡ್ರಿ. ಪಾಸ್ಟರ್ ಪ್ರಶಾಂತ್ ಜತನ್ರವರು ಸಹ ಹೇಳಿದರು, ಈ ವೇಳೆಯಲ್ಲಿ ಈ ಒಂದು ಸ್ವಾರ್ಥ ಮಾಧ್ಯಮಕ್ಕಾಗಿ ಬಿತ್ತುತ್ತಿರುವ ಕೈಗಳನ್ನು ನೀವು ಅವರ ಕೈಗಳನ್ನು ಆಶೀರ್ವದಿಸಿರಿ. ಯಾಕಂದರೆ ಸೇವೆಗೆ ಬಿತ್ತುವ ಕೈಗಳು ಎಂದೂ ಕೊರತೆಯನ್ನು ಅನುಭವಿಸುವುದಿಲ್ಲ. ಈ ವೇಳೆಯಲ್ಲಿ ಸೇವಕರೇ, ಈ ಸೇವೆಗಾಗಿ ಬಿತ್ತುವುದಕ್ಕಾಗಿ ತೀರ್ಮಾನಿಸಿರುವ ಕೈಗಳು, ಹಾಗಾಗಲೇ ಇದುವರೆಗೂ ಸೇವೆಗಾಗಿ ಬಿತ್ತುತ್ತಿರುವ ಎಲ್ಲ ಕೈಗಳನ್ನು ನೀವು ಆಶೀರ್ವದಿಸಿ ಪ್ರಾರ್ಥಿಸಿರಿ ಎಂದು ನಾನು ಕೇಳ್ಕೊಳ್ತೇನೆ. ಎಸ್ ಪ್ರೇರ್, ನೀವು ಯಾರು ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ನೀವು ಕೊಡುವಂಥ ತೀರ್ಮಾನ ಮಾಡಲಿಲ್ಲ, ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಹತ್ರ ಏನು ಮಾತಾಡ್ತಾನೆ ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಕೊಡ್ರಿ ಮತ್ತು ತೀರ್ಮಾನ ಮಾಡಿರಿ. ನೀವು ಕೊಡುವಂಥದ್ದು ಯಾವ ಮನುಷ್ಯನಿಗೆಲ್ಲ, ಯಾರ ಮನುಷ್ಯನನ್ನು ಪ್ಲೀಸ್ ಮಾಡಲಿಕ್ಕೆ ಅಲ್ಲ, ನೀವು ಕೊಡುವಂಥದ್ದು ದೇವರಿಗೆ. ದೇವರು ನಿಮ್ಮ ಕೈಗಳನ್ನು ನೋಡ್ತಾನೆ, ಮತ್ತು ಅನೇಕ ನೀವು ಆಲ್ರೆಡಿ ಸೀಕ್ರೆಟ್ ಆಗಿ ಮಾಡ್ತಾ ಇದ್ದೀರಿ, ಕೆಲವರು ನೀವು ಆಲ್ರೆಡಿ ಕೊಡ್ತಾ ಇದ್ದೀರಿ, ಕೆಲವರು ಕಮಿಟ್ಮೆಂಟನ್ನು ಸ್ಟಾಪ್ ಮಾಡಿದ್ದಾರೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾರು ಸ್ಟಾಪ್ ಮಾಡಿದ್ದೀರಿ ಅದನ್ನು ರಿವೈವ್ ಮಾಡಿರಿ. ನೀವು ಕಳಕೊಳ್ಳುವುದಲ್ಲ, ನೀವು ಅದನ್ನು ಪಡಕೊಳ್ಳುವುದಾಗಿದೆ. ನಾವು ಪ್ರಾರ್ಥನೆ ಮಾಡೋ, ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ನೀವು ಕಮಿಟ್ ಮಾಡಿದ್ದೀರಿ, ವಿಲ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಈ ಮಾಧ್ಯಮದ ಮೂಲಕ ಯಾರು ವೀಕ್ಷಿಸ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು, ಆಹಾರವನ್ನು ಕೊಡುತ್ತೆ ಕರ್ತನೆ. ಯಾರು ಆಲ್ರೆಡಿ ಬಿತ್ತುತ್ತಾ ಇದ್ದಾರೋ, ಮತ್ತು ಯಾರು ಬಿತ್ತಲಿಕ್ಕೆ ತೀರ್ಮಾನ ಮಾಡಿದ್ದಾರೆ, ಅವರೆಲ್ಲರಿಗೆ ನೀನು ಬೀಜವನ್ನು ಕೊಡುವ ಆತನಾಗಿದ್ದೆ, ಮತ್ತು ಬಿತ್ತಿದ ಬೀಜವನ್ನು ನೀನು ಅದನ್ನು ಹೆಚ್ಚಿಸ್ತೀನಿ. ಅದಕ್ಕೋಸ್ಕರ ಸ್ತೋತ್ರ. ಅಪೋಸ್ತಲ ಪೌಲನು ಹೇಳಿದಾಗೆ, ನನಗೆ ನಿಮ್ಮಿಂದ ದಾನ ಬೇಕಾಗಿಲ್ಲ, ಬೇಕಾದೆಲ್ಲ ನನಗೆ ಉಂಟು, ಆದರೆ ನಿಮ್ಮ ಆತ್ಮಕ್ಕೆ ಪ್ರೀತಿಯ ಫಲವನ್ನು ಅಪೇಕ್ಷಿಸೋನಾಗಿದ್ದೇನೆ. ನೀವು ಎಫೋಪ್ರೋದಿತನ ಕೈಯಿಂದ ಕೊಟ್ಟು ಕಳಿಸಿತು ನಾನು ತುಂಬಿ ತುಳುಕುವನಾಗಿದ್ದೇನೆ. ಕರ್ತನೆ, ಪೌಲನಿಗೆ ಅನೇಕರು ಸೇವೆಯಲ್ಲಿ ಸಹಕಾರಿಗಳಾಗಿ ನಿಂತರು. ನೀವು ಕೊಟ್ಟು ಕಳಿಸಿತು, ಅದು ದೇವರಿಗೆ ಮೆಚ್ಚುಗೆಯಾದದ್ದು ಮತ್ತು ದೇವರಿಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ಕರ್ತನೆ, ಯಾರು ಈ ಮಕ್ಕಳು, ಅವರೆಲ್ಲ ಕೈಗಳನ್ನು ನೀನು ನೋಡ್ತಾ ಇದ್ದೀ ಕರ್ತನೆ, ಇದು ನಿನಗೆ ಮೆಚ್ಚುಗೆಯಾದದ್ದು, ಇಷ್ಟ ಯಜ್ಞ, ಸುಗಂಧ ವಾಸನೆ. ಥ್ಯಾಂಕ್ ಯು ಫಾದರ್. ನಮ್ಮ ತಂದೆಯಾದ ದೇವರು ತನ್ನ ಈಶ್ವರ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಬಿ ಬ್ಲೆಸ್ ಅಂಡ್ ಬಿ ಪ್ರಾಸ್ಪರ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಯಾರು ಕೊಡ್ತಾ ಇದ್ದಾರೋ ಅವರ ದಾಂಪತ್ಯ ಜೀವಿತ, ಅವರ ಮಕ್ಕಳು, ಅವರ ಎಜುಕೇಷನ್, ಅವರ ಬಿಸ್ನೆಸ್, ಅವರು ಯಾವುದಕ್ಕೆಲ್ಲ ಕನೆಕ್ಟ್ ಆಗಿದ್ದರು, ಸ್ಪಂದಿಸ್ತಾರೋ, ಎಲ್ಲವದು ಆಶೀರ್ವಿಸಲ್ಪಡಲಿ, ಮತ್ತು ಅವರ ಸುತ್ತಲಿನ ಅಗ್ನಿಯ ಪ್ರಕಾರಗಳು ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಯಾರ ಫೈನಾನ್ಸ್ ಸ್ಟಕ್ ಆಗಿದೆ, ಯೇಸುವಿನ ನಾಮದಲ್ಲಿ ಅದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಯಾರ ಕುಟುಂಬದಲ್ಲಿ ಡಿವಿಜನ್ ಆಗಿದೆ, ರೆಸ್ಟೋರೇಷನ್ ಉಂಟಾಗಲಿ ಕರ್ತನೆ. ಈ ಸೇವೆಯಲ್ಲಿ ನೀನು ಕೊಟ್ಟಂಥ ಕೃಪೆಯಲ್ಲಿ ಅವರು ಪಾಲುಗಾರರಾಗಿದ್ದಾರೆ. ಆತ್ಮಿಕವಾಗಿ ಅವರು ಅಭಿವೃದ್ಧಿ ಹೊಂದಲಿ, ಆತ್ಮಿಕವಾಗಿ ಉತ್ತೇಜನ ಹೊಂದಲಿ, ಆತ್ಮಿಕವಾಗಿ ಅವರು ಪ್ರೋತ್ಸಾಹಗೊಳ್ಳಲಿ, ಮತ್ತು ಅನೇಕರಿಗೆ ಕರ್ತನೆ ಬೆಳಕಾಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಸ್ ಪ್ರೀತಿಯ ಬಿಗ್ಜೆ ಟಿ ವಿ ವೀಕ್ಷಕರೇ, ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಮಾಧ್ಯಮ ಸೇವೆ ವಿಶೇಷವಾದ ಸಂಚಿಕೆಯಲ್ಲಿ, ಅದರಲ್ಲೂ ಇಂದು ಈ ನಮ್ಮ ಬಿಗ್ಜೆ ಟಿ ವಿ ಸ್ವಾರ್ಥ ಮಾಧ್ಯಮದೊಂದಿಗೆ
ಸೇರುವುದಕ್ಕಾಗಿ, ಕೈ ಜೋಡಿಸುವುದಕ್ಕಾಗಿ, ಕಾಣಿಕೆಗಳನ್ನು ನೀಡುವುದಕ್ಕಾಗಿ, ಬಿತ್ತುವುದಕ್ಕಾಗಿ ತೀರ್ಮಾನಿಸಿದ ಹಾಗೂ ನಮ್ಮನ್ನು ವೀಕ್ಷಿಸಿದಂಥ ಎಲ್ಲ ಪ್ರಿಯರನ್ನು ವಂದಿಸುತ್ತಾ ಈ ವಿಶೇಷವಾದ ಸಂಚಿಕೆಯಲ್ಲಿ ನೀವು ಅನೇಕರು ನಮ್ಮ ಸ್ವಾರ್ಥ ಮಾಧ್ಯಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ, ಹಾಗೆ ಮಾಧ್ಯಮ ಸ್ವಾರ್ಥೆಯ ಅವಶ್ಯಕತೆಯನ್ನು ತಿಳ್ಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಿರುವಂಥ ವಾರ್ಡ್ ಆಫ್ ವಿಕ್ಟ್ರಿ ಉಡುಪಿ ಇದರ ಹಿರಿಯ ಸಭಾಪಾಲಕರಾದಂಥ ಪಾಸ್ಟರ್ ರೋಷನ್ ಲೋಬ್ರವರಿಗೂ, ಹಾಗೆ ನಮ್ಮ ಬಿಗ್ಜೆ ಟಿವಿಯ ನಿರ್ದೇಶಕರಾದಂಥ ದೇವರ ಸೇವಕರಾದ ಪ್ರಶಾಂತ್ ಜತ್ತನ್ರವರಿಗೂ ಇನ್ನೊಮ್ಮೆ ಈ ವಿಶೇಷವಾದ ಸಂಚಿಕೆ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಬಿಗ್ಜೆ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿರಿ. ನಮ್ಮ ವಿಳಾಸ ಬಿಗ್ಜೆ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಬಾಡಿ, ಉಡುಪಿ 5761001. ನಮ್ಮ ದೂರವಾಣಿ ಸಂಖ್ಯೆ 0820225219117 ಹಾಗೂ 8884395777. ನಮ್ಮ ಖಾತೆ ಸಂಖ್ಯೆ, ಹೆಸರು ಬಿಗ್ಜೆ ಮೀಡಿಯಾ ನೆಟ್ವರ್ಕ್, ಯೂನಿಯನ್ ಬ್ಯಾಂಕ್ ಉಡುಪಿ ಶಾಖೆ. ಖಾತೆ ಸಂಖ್ಯೆ 5201001008274. IFSC ಕೋಡ್ UBIN 09000010. MICR ಕೋಡ್ 5760260031. ನಮ್ಮ ಸ್ಯಾಟಲೈಟ್ ಸೇವೆಯಲ್ಲಿ ಪಾಲುಗಾರರಾಗಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ. 9482874777. ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ಈ ನಂಬರಿಗೆ ವಾಟ್ಸಪ್ ಅಥವಾ SMS ಮೂಲಕ ತಿಳಿಸಿರಿ. 8884395777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ. ಹೆಸರು ಬಿಗ್ಜೆ ಸ್ಯಾಟಲೈಟ್, ಯೂನಿಯನ್ ಬ್ಯಾಂಕ್ ಉಡುಪಿ ಶಾಖೆ. ಖಾತೆ ನಂಬರ 5201016664386. IFSC ಕೋಡ್ UBIN 09000.